ವೀಕ್ಷಕರೇ ನಮಸ್ಕಾರ. ಪ್ರಸ್ತುತ ನಮ್ಮ ಭಾರತ ದೇಶ ವಿಶ್ವದ ಜೊತೆ ಕಾಂಪೀಟ್ ಮಾಡಬೇಕು, ಫೈಟ್ ಮಾಡಬೇಕು, ಒಂದೊಳ್ಳೆ ಸ್ಥಾನಕ್ಕೆ ಬರಬೇಕು ಅಂದರೆ ಭಾರತೀಯ ಶಿಕ್ಷಣ ವ್ಯವಸ್ಥೆ ಬದಲಾಗಬೇಕು. ಪ್ರಸ್ತುತ ಕೇವಲ ನಮ್ಮಲ್ಲೇ ಅಲ್ಲ, ನಾವು ಅಮೇರಿಕಾ ಜೊತೆ, ಯು ಕೆ ಜೊತೆ ಸೇರಿದಂತೆ ಬೇರೆ ಬೇರೆ ದೇಶಗಳ ಜೊತೆ ಕಾಂಪೀಟ್ ಮಾಡಬೇಕು ಅಂದರೆ ಶಿಕ್ಷಣ ವ್ಯವಸ್ಥೆ ಸರಿಯಾಗಿರಬೇಕು. ಭಾರತದ ಶಿಕ್ಷಣ ವ್ಯವಸ್ಥೆ ನೋಡಿದಾಗ ಈ ಹಿಂದೆ ಹೇಗಿತ್ತು, ಈಗ ಹೇಗಿದೆ ಅಂತ ನೋಡೋದಾದರೆ ಭಾಳಷ್ಟು ಬದಲಾವಣೆ ಆಗಿದೆ. ಭಾರತೀಯರು ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ, ಭಾರತದ ದೊಡ್ಡ ಶಕ್ತಿ ಅಂದರೆ ಮ್ಯಾನ್ ಪವರ್, ನಮ್ಮ ಜನಸಂಖ್ಯೆ ದೊಡ್ಡ ಶಕ್ತಿ. ಆದರೆ ಒಬ್ಬ ವ್ಯಕ್ತಿ ಆತ ದೊಡ್ಡ ಶಕ್ತಿ ಆಗಬೇಕು ಅಂದರೆ ಶಿಕ್ಷಣ ಇರಬೇಕು. ಆ ಶಿಕ್ಷಣ ಒಂದೊಳ್ಳೆ ರೀತಿಯದ್ದಾಗಿರಬೇಕು ಮತ್ತು ಪ್ರಸ್ತುತ ಸನ್ನಿವೇಶಕ್ಕೆ ಅಗತ್ಯವಾಗಿರ್ತಕ್ಕಂಥದ್ದಾಗಿರಬೇಕು. ಹಾಗೆ ನೋಡಿದ್ರೆ ನಮ್ಮ ಕರ್ನಾಟಕದಲ್ಲಿ 4-5 ದಶಕಗಳ ಕಾಲ ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಾ, ಜೊತೆಗೆ ಶಿಕ್ಷಣ ಅಂತಂದರೆ ವ್ಯಾಪಾರ ಅಲ್ಲ, ಶಿಕ್ಷಣ ಅಂದರೆ ಶಕ್ತಿ ಅನ್ನೋದ್ರ ಮೂಲಕ ಪ್ರಸ್ತುತ ಸಮಾಜಕ್ಕೆ, ಪ್ರಸ್ತುತ ವಿದ್ಯಾರ್ಥಿಗಳು ಕಾಂಪಿಟೇಷನ್ಗೆ, ಇವತ್ತಿನ ಪ್ರಸ್ತುತ ವಿದ್ಯಮಾನಕ್ಕೆ ತಕ್ಕಂತೆ ಶಿಕ್ಷಣ ವ್ಯವಸ್ಥೆನ ಬದಲಾವಣೆ ಮಾಡಿಕೊಂಡು ಶಕ್ತಿ ತುಂಬುವಂಥ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಗಾರ್ಡನ್ ಸಿಟಿ ಯೂನಿವರ್ಸಿಟಿ. ಈಗ ನನ್ನ ಜೊತೆ ಗಾರ್ಡನ್ ಸಿಟಿ ಯೂನಿವರ್ಸಿಟಿ ಚಾನ್ಸಲರ್ ಆದಂಥ ಡಾಕ್ಟರ್ ಜೋಸೆಫ್ ವಿಜಿ ಸರ್ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮ ಸ್ವಾಗತ. ಭಾಳ ಖುಷಿ ವಿಚಾರ, ಎಲ್ಲರೂ ಕೂಡ ಕೇಳ್ತಿರ್ತಾರೆ ಗಾರ್ಡನ್ ಸಿಟಿ ಯೂನಿವರ್ಸಿಟಿಯಲ್ಲಿ ಪ್ರಸ್ತುತ ಸನ್ನಿವೇಶದಲ್ಲಿ ಒಂದಷ್ಟು ಅವಶ್ಯಕತೆಗೆ ತಕ್ಕಂತೆ ಒಂದಷ್ಟು ಕೋರ್ಸ್ಗಳು, ಜೊತೆಗೆ ನಾಟ್ ಓನ್ಲಿ ಇಂಡಿಯಾ ಅಷ್ಟೇ ಅಲ್ಲ ವಿದೇಶದಲ್ಲೂ ಕೂಡ ಒಂದಷ್ಟು ವೃತ್ತಿಯನ್ನು ಗಳಿಸಲಿಕ್ಕೆ ಆಗ್ಬೋದು ಮತ್ತು ಒಂದು ಒಳ್ಳೆಯ ಹೆಸರನ್ನು ಮಾಡಲಿಕ್ಕೆ, ಶಿಕ್ಷಣ ಜೊತೆಗೆ ಸಂಸ್ಕಾರ, ಶಿಕ್ಷಣ ಜೊತೆಗೆ ಶಕ್ತಿಯನ್ನು ತುಂಬೋ ಕೆಲಸ ನಿಮ್ಮ ಸಂಸ್ಥೆ ಮಾಡ್ತಿದೆ ಅಂತ, ಹೇಗೆ ಶುರುವಾಯಿತು ಜರ್ನಿ? ನೋಡಿ ಶಿವಕುಮಾರ್ ಸಾಹೇವ್ರೆ, ನಾನು ನಿಜ ಹೇಳಬೇಕಾಗ್ತದೆ, ನಾನು ಫಸ್ಟ್ ಇದು ಶುರು ಮಾಡಿದ್ದು ನನ್ನ ಬದುಕಿಗೋಸ್ಕರ. ಎಲ್ಲರೂ ಕೆಲಸ ಏನಾದರೂ ಒಂದು ಕೆಲಸ ಮಾಡಬೇಕು, ಅವರು ತಮ್ಮ ಬದುಕಿಗೋಸ್ಕರ. ಕೆಲವರು ಒಂದು ಕ್ಲರ್ಕ್ ಆಗ್ತಾರೆ, ಕೆಲವರು ಡ್ರೈವರ್ ಆಗ್ತಾರೆ, ಕೆಲವರು ಮ್ಯಾನೇಜರ್ ಆಗ್ತಾರೆ, ಏನೋ ಒಂದು ಆಗ್ತಾರೆ, ಒಂದು ಕೆಲಸ ಮಾಡಬೇಕು. ಸೊ ನಾನು ಅದೇ ಉದ್ದೇಶ ಇಟ್ಕೊಂಡೆ ನಾನು ಇದನ್ನು ಶುರು ಮಾಡಿದೆ 1992 ಫೆಬ್ರವರಿ 27th ಒಂದು ಇನ್ಸ್ಟಿಟ್ಯೂಟ್ ಮಾಡಿದೆ, ಕಂಪ್ಯೂಟರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಒಂದು 6 ತಿಂಗಳು ನಡೀತು. 6 ತಿಂಗಳು ನಡೆದ ನಂತರ ಒಂದು 2-3 ಇನ್ವೆನ್ಷನ್ ಮಾಡಿದೆ. ಅದರೊಳಗೆ ಪೇಟೆಂಟ್ ಮಾಡ್ಬೋದಾಗಿತ್ತು, ಅವತ್ತು ಪೇಟೆಂಟ್ ಮಾಡಲಿಲ್ಲ ಅಂತ ಇನ್ವೆನ್ಷನ್ ಎಲ್ಲ ಮಾಡಿದೆ. ಆಮೇಲೆ ಗೊತ್ತಾಯಿತು ಇದು ನನ್ನ ಬದುಕಿಗೋಸ್ಕರ ಆಗಬಾರ್ದು, ನಾನು ಇದಕ್ಕೋಸ್ಕರ ಬದುಕಬೇಕು, ಇನ್ನು ಮುಂದೆ ನನ್ನ ಬದುಕು ಇದಕ್ಕೋಸ್ಕರ ಆಗಬೇಕು ಅಂತೇಳಿ ನಾನು ನನ್ನಲ್ಲಿ ಒಂದು ಪ್ರತಿಜ್ಞೆ ತಗೊಂಡೆ. ಆ ಪ್ರತಿಜ್ಞೆಯ ಪರವಾಗಿ ಇವತ್ತು ಇದೊಂದು ಯೂನಿವರ್ಸಿಟಿ ಆಗಿದೆ. ಫಸ್ಟು ಇನ್ಸ್ಟಿಟ್ಯೂಟ್ ಇತ್ತು, ಅದು ಕಾಲೇಜ್ ಆಯಿತು, ಕಾಲೇಜಾಗಿ ಈಗ ಯೂನಿವರ್ಸಿಟಿ ಆಗಿದೆ. ಸುಮಾರು 82 ದೇಶಗಳ ಮಕ್ಕಳನ್ನು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗಿರ್ತಕ್ಕಂಥ ನಮ್ಮ ಭಾರತದ ದೇಶದ ರಾಜ್ಯಗಳಲ್ಲಿರ್ತಕ್ಕಂಥ ಮಕ್ಕಳು ಮತ್ತು 82 ದೇಶದ ಮಕ್ಕಳನ್ನು ಕರ್ಕೊಂಡು ಬಂದು, ಸಾಧಾರಣದಲ್ಲಿ ಅತಿ ಸಾಧಾರಣನಾದ ನಾನು ಇಲ್ಲಿ ಒಂದು ಕೆಲಸ ಮಾಡಲಿಕ್ಕೆ ಸಾಧ್ಯ ಆದರೆ ನಮ್ಮ ಜೀವನದಲ್ಲಿ ಸಾಧನೆಗೆ ಕೊನೆ ಇಲ್ಲ. ಇದನ್ನು ನನ್ನ ಮಕ್ಕಳಿಗೆ ನಾನು ತಿಳಿಸ್ಕೊಡ್ಬೇಕಾಗಿದೆ. ಆ ತಿಳಿಸ್ಕೊಡೋ ಉದ್ದೇಶದಿಂದ ಬರೀ ಒಂದು ಪುಸ್ತಕದಲ್ಲಿ ಅಥವಾ ಒಂದು ಸಿಲೆಬಸ್ ಓದಿ ಪಾಸ್ ಮಾಡಿ ಒಂದು ಡಿಗ್ರಿ ಮಾತ್ರ ಕೊಡೋದಲ್ಲ, ಮಕ್ಕಳಿಗೆ ನಿಜವಾದ ಜೀವನದಲ್ಲಿ ಯಾವುದು ಎಲ್ಲಿ ಬೇಕಾದರೂ ಅವ್ರನ್ನ ಬಿಟ್ಟು ಅವನು ಬದುಕಲಿಕ್ಕೊಂದು ದಾರಿತವಾಗಬೇಕು ಅಂಥ ಎಜುಕೇಷನ್ ನಮಗೆ ಬೇಕಾಗಿದೆ. ಈ ದೃಷ್ಟಿಯಿಂದ ನಮ್ಮ ಗಾರ್ಡನ್ ಸಿಟಿ ಯೂನಿವರ್ಸಿಟಿ ಅಥವಾ ಗಾರ್ಡನ್ ಸಿಟಿ ಕಾಲೇಜ್ ಇದ್ದಾಗೂ ಕೂಡ ನಾವು ಮಕ್ಕಳಿಗೆ ಹಲವಾರು ರೀತಿಯಾದ ಟ್ರೈನಿಂಗ್ಗಳನ್ನು ಕೊಟ್ಟು ಆ ರೀತಿ ಬೆಳೆಸಬೇಕು, ಇದು ನಮ್ಮ ಮೂಲ ಉದ್ದೇಶ. ನೀವು ದೇಶ ವಿದೇಶ ಎಲ್ಲವನ್ನು ಕೂಡ ಸುತ್ತಿದ್ದೀರಿ, ಅಲ್ಲಿನ ಶಿಕ್ಷಣ ವ್ಯವಸ್ಥೆಗೂ ಇಲ್ಲಿನ ಶಿಕ್ಷಣ ಬಹಳ ಅಜಗಜಾಂತರ ವ್ಯತ್ಯಾಸ ಆಯಿತು. ಪ್ರಸ್ತುತ ಸನ್ನಿವೇಶದಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆ ಜೊತೆಗೆ ಶೈಕ್ಷಣಿಕ ಬೆಳವಣಿಗೆ ದೊಡ್ಡ ಮಟ್ಟಕ್ಕೆ ಆಗ್ತಾ ಇದೆ. ಸೊ ಆಗ ಬಂದಾಗ ನಿಮ್ಮ ಗಾರ್ಡನ್ ಸಿಟಿ ಯೂನಿವರ್ಸಿಟಿಯಲ್ಲಿ ಒಂದಷ್ಟು ಕೋರ್ಸ್ಗಳನ್ನು ಕೂಡ ಹೊಸದಾಗಿ ಇಂಟ್ರೂಸ್ ಮಾಡ್ತಾ, ಮತ್ತು ಎಲ್ಲಿ ಯಾವುದು ಅವಶ್ಯಕತೆ ಇದೆ ಮತ್ತು ಯಾವುದಕ್ಕೆ ಹೆಚ್ಚಿನ ಆದ್ಯತೆ ಇದೆ, ಹೆಚ್ಚು ಅವಕಾಶಗಳಿದೆ, ಆ ದಿಸಲ್ಲಿ ನೀವು ಇದು ಮಾಡ್ತಿದ್ದೀರಿ. ಸೊ ಈ ಕಾಲಕ್ಕೆ ತಕ್ಕಂತೆ ಅಪ್ಡೇಟ್ ಆಗ್ತಾ ಬಂದ್ರಿ, ಸೊ ನೀವು ಯಾವ ರೀತಿ ಇದನ್ನು ಅಳವಡಿಸ್ಕೊಂಡ್ರಿ ಅಂತ? ಸರ್ ತುಂಬ ಹೆಮ್ಮೆ ಆಗ್ತಾಯಿದೆ. 46 ದೇಶ ಹೋಗಿದ್ದೀನಿ. ಎಲ್ಲಿ ಹೋದ್ರೂ ನಾನು ಫಸ್ಟ್ ನಮ್ಮ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇಲ್ಲಿಂದ ಹುಡ್ಕೊಂಡು ಹೋಗ್ತೀನಿ ನಾನು. ಓಕೆ, ಅಲ್ಲಿ ನಡೀತಾ ಇರುತ್ತೋ ಸ್ಥಿತಿ, ಅಲ್ಲಿ ಹೇಗೆ ಇನ್ಸ್ಟಿಟ್ಯೂಷನ್ ರನ್ ಆಗ್ತಾಯಿದೆ, ನಾವು ಹೇಗೆ ಇನ್ಸ್ಟಿಟ್ಯೂಷನ್ ಮಾಡ್ಬೋದು ಅನ್ನೋದು ಕೂಡ ಎರಡಕ್ಕೂ ಕೂಡ ಅಲ್ಲಿದಂಗೆ ಡಿಟೋ ಕಾಪಿ ಮಾಡಲಿಕ್ಕೆ ಬರಲ್ಲ, ನಾವು ನಮ್ಮದಾದಂಥ ಮಾರ್ಪಾಡುಗಳು ಮಾಡ್ಕೋಬೇಕಾಗುತ್ತೆ. ಆ ದೃಷ್ಟಿಯಲ್ಲಿ ನಾವು ಕೆಲವಾರು ಬದಲಾವಣೆಗಳನ್ನು ಮಾಡಿದ್ದೀವಿ. ನಾನು ಮೊಟ್ಟ ಮೊದಲೇ ಹೇಳೋದಿಷ್ಟೇ, ನಮ್ಮ ಈ ಎಜುಕೇಷನ್ ಇದೆಯಲ್ಲ ಅದು ಇದರಿಂದ ನಿಮಗೆ ಎಲ್ಲದೂ ಸಿಗುತ್ತೆ ಅಂತೇಳಿ ಖಂಡಿತವಾಗಲೂ ನಂಬಿ ಒಬ್ಬ ಒಂದು ಕೋರ್ಸ್ ಸೇರಬಾರ್ದು. ಉದಾಹರಣೆಗೆ ನೋಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರಲಿಲ್ಲ,
ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ, ಇದರಿಂದ ಹಲವಾರು ಬದಲಾವಣೆಗಳಾಗ್ತಾ ಇದೆ. ನಮ್ಮ ಪ್ರಪಂಚ ಅಂದರೆ ಇದೊಂದು ಬದಲಾವಣೆ, ಇದು ಈ ಬದಲಾವಣೆ ಆಗ್ತಾ ಇರ್ತದೆ. ಈ ಬದಲಾವಣೆಗೆ ಹೊಂದಿಕೊಂಡು ಹೋಗತಕ್ಕಂಥ ಕೋರ್ಸನ್ನು ನಾವು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಥವಾ ನಾವು ಕ್ರಿಯೇಟ್ ಮಾಡಬೇಕು. ಹೇಗೆ ಕ್ರಿಯೇಟ್ ಮಾಡಬೇಕು ಅಂದರೆ, ನಮ್ಮ ಪ್ರತಿ 6 ತಿಂಗಳಿಗೊಂದ್ಸರಿ ನಾವು ಸಿಲೆಬಸ್ಸನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ, ಯಾವುದೇ ಕೋರ್ಸ್ ಇರಲಿ. ಈಗ ಜರ್ನಲಿಸಮ್ ಇಟ್ಕೊಳ್ಳಿ. ನೀವು ಲಾಸ್ಟ್ 3 ವರ್ಷದಿಂದ ನೋಡಿದಾಗ ನಿಮ್ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರಲಿಲ್ಲ. ಈಗ ನಿಮಗೆ ಸ್ಕ್ರಿಪ್ಟಿಂದ ಹಿಡಿದು ಪ್ರತಿಯೊಂದು ಸಿಗ್ತದೆ, ಬರೀ ಅದು ಓದಿದವನ್ನ ಲೈಫ್ ಮುಗಿದೋಯ್ತು, ಅದು ಆಗಬಾರ್ದು. ಸೊ ಪ್ರತಿ 6 ತಿಂಗಳಿಗೂ ನಾವು ಸಿಲೆಬಸ್ಸನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ. ನಾವು ಸರ್ಕಾರಿ ಯೂನಿವರ್ಸಿಟಿ ಒಳಗಿದ್ದಾಗ ನಮಗೆ ಅದು ಸಾಧ್ಯವಾಗಲಿಲ್ಲ. ಅದಕ್ಕೆ ನಾವು ಗಾರ್ಡನ್ ಸಿಟಿ ಯೂನಿವರ್ಸಿಟಿನೇ ಪ್ರಾರಂಭ ಮಾಡಿದ್ದು 2014 ಆಯಿತು. ಸರ್, ನನಗೆ ತುಂಬ ಸಂತೋಷ ಆಗ್ತಾಯಿದೆ. ಹೆಚ್ಚು ಕಡಿಮೆ 46 ದೇಶ ಮತ್ತು ಅಲ್ಲಿರ್ತಕ್ಕಂಥ ಯೂನಿವರ್ಸಿಟಿಯನ್ನು ನೋಡಿದ ಭಾಗ್ಯ ನನಗೆ ಬಂದಿದೆ. ನಾನು ಎಲ್ಲೋದ್ರೂ ನಾವಲ್ಲಿ ಆ ಎಜುಕೇಷನ್ ಸಿಸ್ಟಮೇ ಆಗಿದೆ, ಯಾವ ರೀತಿ ಅಲ್ಲಿ ನಡೆಸ್ತಾರೆ ಅನ್ನೋದ್ರೆ ಫಸ್ಟು ನನ್ನ ಕೆಲಸ. ಆದರೆ ಅದನ್ನೆಲ್ಲ ಫುಲ್ ತಂದು ಇಲ್ಲಿ ಕಾಪಿ ಮಾಡಿಕೊಂಡು ಇಲ್ಲಿ ಮಾಡಲಿಕ್ಕಾಗೋದಿಲ್ಲ. ಅಲ್ಲಿ ಏನಾದರೂ ಹೊಸ ವಿಷಯ ತಿಳ್ಕೊಂಬಂದರೆ ಅದನ್ನು ನಮ್ಮ ದೇಶಕ್ಕೆ ಅಥವಾ ನಮ್ಮ ಜನಗಳಿಗೆ ಯಾವ ರೀತಿ ಅಡಾಪ್ಟ್ ಆಗ್ಬೋದು ಅಂತ ತಿಳ್ಕೊಂಡು ಅದನ್ನು ಮಾರ್ಪಾಡು ಮಾಡಿ ಮಾಡಬೇಕಾಯಿತು. ಆದರೆ ನಾವು ಸರ್ಕಾರಿ ಯೂನಿವರ್ಸಿಟಿನಲ್ಲಿ ನಾವು ಇದ್ವಿ, ನಮಗೆ ಅದಕ್ಕೆ ಪವರ್ ಇಲ್ಲ, ಸಾಧ್ಯ ಆಗ್ತಿರಲಿಲ್ಲ. ಅದಕ್ಕೆ 2014 ಗಾರ್ಡನ್ ಸಿಟಿ ಯೂನಿವರ್ಸಿಟಿ ಅಂತ ಆಗಲೇಬೇಕು ಅಂತೇಳಿ ಹಠ ಹಿಡಿದು ಯೂನಿವರ್ಸಿಟಿ ಆಯಿತು. ಈಗೇನಾಯಿತು, ನಾವು ಪ್ರತಿ 6 ತಿಂಗಳಿಗೆ ಅಥವಾ 1 ಸೆಮಿಸ್ಟರಿಗೆ ನಾವು ಸಿಲೆಬಸ್ಸನ್ನು ಅಪ್ಡೇಟ್ ಮಾಡ್ತೀವಿ. ಕಾಲಕ್ಕೆ ಏನು ಬೇಕು, ಮುಂದೆ 10 ವರ್ಷಕ್ಕೆ ಏನಾಗ್ಬೋದು ಅನ್ನೋದನ್ನು ಇಮ್ಯಾಜಿನೇಷನ್ ಮಾಡಿಕೊಂಡು ತಜ್ಞರ ಜೊತೆಯಲ್ಲಿ ವಿಚಾರ ಮಾಡಿ ನಾವು ಈ ಸಿಲೆಬಸ್ಸನ್ನು ಅಪ್ಡೇಟ್ ಮಾಡ್ತೀವಿ. ನಾವು ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇವಾಗ ಎಜುಕೇಷನ್ ಒಂದು ಡಿಗ್ರಿ ಹೆಂಗಾರು ಪಡ್ಕೋಬೇಕು, ಡಿಗ್ರಿ ಪಡ್ಕೊಂಡ ತಕ್ಷಣ ನನ್ನ ಲೈಫ್ ಆಯ್ತಪ್ಪ. ನೋ, ಬರೀ ಡಿಗ್ರಿ ಎಲ್ಲ ಈಗ ಬೇಕಾಗಿ, ಸ್ಕಿಲ್ ಬೇಕಾಗಿರೋದು. ನೀವೊಂದು ಡಿಗ್ರಿ ನೋಡ್ತಿರಲಿ, ಅಲ್ಲಿ ಸ್ಕಿಲ್ಲನ್ನು ಹೇಗೆ ಡೆವಲಪ್ ಮಾಡ್ತೀರಿ? ಉದಾಹರಣೆಗೆ ಹಾಸ್ಟೆಲಲ್ಲಿ ಇರೋದು ಕೂಡ ಒಂದು ಸ್ಕಿಲ್ಲೇ. ಅವಕಾಶ ಸಿಕ್ಕಿದ್ರೆ ಪ್ರತಿ ಮಕ್ಕಳು ಹಾಸ್ಟೆಲಲ್ಲೇ ಇರಬೇಕು. ನೀವು ನಂಬ್ತಿರೋ ಇಲ್ಲೋ, UKನಲ್ಲಿ ಮತ್ತು USನಲ್ಲಿ 17 ವಯಸ್ಸಾದಮೇಲೆ ಒಂದು ಮಗು ಮನೇಲಿದ್ದರೆ ಆ ಮಗು ಏನೋ ಪ್ರಾಬ್ಲಮ್ ಇದೆ ಅಂದ್ಕೋತಾರೋ. ಯೂನಿವರ್ಸಿಟಿ ಸೇರಿದ ಅವರು ಅಲ್ಲಿ ಯೂನಿವರ್ಸಿಟಿ ಅಕಮಡೇಷನಲ್ಲೇ ಇರಬೇಕು ಅವರು. ಆ ಮನೆಯಲ್ಲೇ ಇರ್ತೀನಿ ಅಂತ ಹೇಳಿದ್ರೆ ಆ ಮಗು ಏನೋ ಪ್ರಾಬ್ಲಮ್ ಇದೆ ಅಂತ ಸೈಕಾಟ್ರಿಸ್ಟ್ ಅಂತ ಕರ್ಕೊಂಡೋಗ್ತಾರೆ ಅವರು. ಇದು ಇವತ್ತು ಪ್ರಪಂಚದಲ್ಲಿ ನಡೀತಾ ಇರೋದು. ನಮ್ದು ನೋಡಿ, ಪೋಸ್ಟ್ ಗ್ರ್ಯಾಜುಯೇಷನಿಗೆ ಕೂಡ ಮಕ್ಕಳನ್ನು ಮನೆಯಲ್ಲೇ ಇಟ್ಕೊಂಡು ಸಾಕ್ತಾ ಇರ್ತಾರೆ. ನಾವು ಹೊರಗಡೆ ಏನು ಮಾಡಲಿಕ್ಕೆ ಸಾಧ್ಯ ಅವನು? ಅದಕ್ಕೆ ನಾವು ಅಕಮಡೇಷನ್ನ ನಾವು ಜಾಸ್ತಿ ಒತ್ತು ಕೊಟ್ಬಿಟ್ಟು ಸಾಧ್ಯವಾದಷ್ಟು ಫೆಸಿಲಿಟೀಸನ್ನು ಕೊಟ್ಟು, ಯಾಕೆಂದರೆ ಮನೆ ಥರ ಮಾಡಲಿಕ್ಕಾಗಲ್ಲ, ಅದೆಲ್ಲ ನಮ್ಮ ಉದ್ದೇಶ. ಈ ಮಕ್ಕಳು ಎಲ್ಲರ ಜೊತೆಯಲ್ಲಿ ಹೇಗೆ ಬಾಳಬೇಕು, ಹೇಗೆ ಬದುಕಬೇಕು, ಹೇಗೆ ಅವ್ರದ್ದು ಮನಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕು, ಅದು ಉದ್ದೇಶ. ಅದರಿಂದ ಭಾಳ ಖುಷಿ ವಿಚಾರ ಅಂದರೆ, 46 ದೇಶಗಳನ್ನ ಸುತ್ತಿ ಅಲ್ಲಿನ ಶಿಕ್ಷಣ ವ್ಯವಸ್ಥೆಯನ್ನು ಒಂದೊಂದೇ ಒಳ್ಳೆ ಅಂಶಗಳನ್ನ ತಂದು ಗಾರ್ಡನ್ ಸಿಟಿ ಯೂನಿವರ್ಸಿಟಿಗೆ ಅದನ್ನು ನೀವು ಅಳವಡಿಸ್ಕೊಂಡಿದ್ದೀರಿ. ಆದರೆ ವಿದೇಶಿಗರು ಕೂಡ ಬಂದು ಓದುವಂಥ ಸನ್ನಿವೇಶ ಯೂನಿವರ್ಸಿಟಿ ನಿರ್ಮಾಣ ಆಯಿತು. ಸೊ ಅದೇ ಗನ್ಸು ನಿಮಗೆ ಅಂತ ಸರ್? ಇದು ಮೇನಾಗಿ ನೋಡಿ, ಪ್ರಪಂಚಾದ್ಯಂತ ಕಂಪ್ಯೂಟರ್ಗೆ ಭಾಳ ಡಿಮ್ಯಾಂಡ್ ಬಂತು, ಕಂಪ್ಯೂಟರ್ನಲ್ಲಿ ಸ್ಕೋಪ್ ಇದೆ ಅಂತ ಗೊತ್ತಾಯಿತು. ನಮ್ಮ ಇಂಡಿಯಾ ಗೊತ್ತಲ್ಲ ನಿಮಗೆ, ನಾವು ಕಂಪ್ಯೂಟರ್ನ, ಅದು ಬೆಂಗಳೂರು, ಕಂಪ್ಯೂಟರ್ನಲ್ಲಿ ಹೆಸರಾದಂಥ ಸಂಸ್ಥೆಗಳು ಇಲ್ಲಿದ್ದಾವೆ, ಹುಟ್ಟಾಕಿದ್ದಾವೆ. ಇದನ್ನು ಜನಗಳಿಗೆ ತಿಳಿಸ್ಬೇಕಾಗಿತ್ತು. ನಾನು ಫಸ್ಟು ಮಾಡಿದ್ದು ಎಲ್ಲ ಎಂಬಸಿಗಳಿಗೂ ನಾನು ಭೇಟಿ ಮಾಡಿದೆ, ಎಲ್ಲ ಎಂಬಸಿಗಳಿಗೂ ನಮ್ಮ ಇನ್ಸ್ಟಿಟ್ಯೂಷನ್ ಬಗ್ಗೆ ಹೇಳಿದೆ. ಅಲ್ಲಿ ಅಂಬಾಸಡರ್ಸು ಅವರು ಇವರು ಎಲ್ಲ ಆಯಿತು. ನನಗೆ ಸ್ವಲ್ಪ ಹೆಲ್ಪ್ ಏನಾಯಿತು ಅಂತೇಳಿದರೆ, ನಾನು ಮಾಲ್ದೀವ್ ದೇಶದ ಕೌನ್ಸಿಲ್ ಜನರಲ್ ನಾನು. ಇದರಿಂದ ನನಗೇನಾಗುತ್ತೆ, ಎಲ್ಲ ಎಂಬಸಿಗೂ ಈಸಿ ಅಕ್ಸಸ್ ಇದೆ. ನಾನೊಂದು ಲೆಟ್ರ್ ಬರೆದ್ರೆ ಅಥವಾ ಒಂದು ಫೋನ್ ಮಾಡಿದ್ರೆ ನನಗೆ ಇಂಟರ್ವ್ಯೂ ಬೇಗ ಸಿಗುತ್ತೆ. ಆಗ ನಾನು ಫಸ್ಟ್ ಹೇಳೋದು ನಮ್ಮ ಯೂನಿವರ್ಸಿಟಿ, ಆಮೇಲೆ ನಮ್ಮ ಮಾಲ್ದೀವ್ ಬಗ್ಗೆ ಮಾತಾಡೋದು. ಓಕೆ, ಮಾಲ್ದೀವ್ ಕೌನ್ಸಿಲ್ ಜನರಲ್ ನನಗೆ ಬರೀ ಇದು ಒಂದು ಎಂಟ್ರಿ ಪಾಸ್ ಮಾತ್ರ ಇತ್ತು, ಗೇಟ್ ಪಾಸ್ ಥರ. ಇದನ್ನು ಉಪಯೋಗ ಮಾಡಿಕೊಂಡೆ. ಇದೆಲ್ಲರಿಗೂ ಸಾಧ್ಯವಾಗಿರಲಿಕ್ಕಿಲ್ಲ. ಮಾತ್ರ ಅಲ್ಲ, ನಾವು ಆ ಮಕ್ಕಳಿಗೆ ಬೇಕಾದ ವ್ಯವಸ್ಥೆನ ನಾವಿಲ್ಲಿ ಸ್ವಲ್ಪ ಸಿಸ್ಟಮನ್ನು ಟೂನ್ ಮಾಡ್ಕೊಂಡಿದ್ವಿ. ನಾವು ಆ ಟೂನ್ ಮಾಡಿಕೊಂಡು ಅಲ್ಲಿ ಹುಡುಗರು ಯಾವುದಕ್ಕೆ ಬರ್ತಾರೆ, ಇವರು ಇವ್ರು ಏನು ಕಲ್ತ್ಕೋಬೇಕು ಅಂತಂಥ ಕೋರ್ಸನ್ನು ನಾವು ಚೂಸ್ ಮಾಡಿ ಪ್ರಮೋಷನ್ ಮಾಡಿದ್ವಿ. ಆ ಪ್ರಮೋಷನ್ಗೆ ಅಂತಕ್ಕಂತೆ ಅವ್ರು ಬಂದಿರು. ಈಗ ಕೋವಿಡ್ ಆದಮೇಲೆ ಒಂದು ಸ್ವಲ್ಪ ಕಡಿಮೆ ಆಗಿದೆ. ಈಗ ನಮ್ಮ ಭಾರತೀಯರೇ 90%. ಆಗ 90% ಫಾರಿನ್ ಸ್ಟೂಡೆಂಟ್ಸ್ ಇದ್ದರು, 10% ಇಂಡಿಯನ್ಸ್ ಇದ್ದರು. ಅದು ಉಲ್ಟಾಗಿದೆ. ಈಗ ಭಾರತ ಈಗಾಗಲೇ ಕಾಂಪೀಟ್ ಮಾಡ್ತಿದ್ದೀವಿ ನಾವು ಬೇರೆ ಅಮೆರಿಕಾ ಆಗ್ಬೋದು, ಯುರೋಪ್ ಕಂಟ್ರೀಸ್ ಎಲ್ಲರ ಜೊತೆ ಕೂಡ ನಾವು ಫೈಟ್ ಮಾಡ್ತಿದ್ದೀವಿ. ಬಟ್ ಇನ್ನೂ ಕೂಡ ಏನೋ ಆಗಬೇಕು ಅಂತಿದೆ. ಸೊ ಅದು ಆಗ್ತಿದೆಯಾ ವ್ಯವಸ್ಥೆಯಲ್ಲಿ, ಶಿಕ್ಷಣ ವ್ಯವಸ್ಥೆಯಲ್ಲಿ? ಸರ್, ನಾನು ಹೇಳ್ತೇನೆ, ನಮ್ಮ ಭಾರತಕ್ಕೆ ಒಳ್ಳೆ ಅವಕಾಶ ಇದೆ ಸರ್,
ಒಳ್ಳೆ ಅವಕಾಶ ಇದೆ. ಯಾರು ಏನು ಬೇಕಾರ ಅಂದ್ಕೊಳ್ಳಿ, ನನಗಂತೂ ತುಂಬ ಪಾಸಿಟಿವ್ ಒಪ್ಪಿದೆ. ನನಗೆ ನಮ್ಮ ದೇಶ ಭಾಳ ಬೆಳೀಲಿಕ್ಕೆ ಅವಕಾಶ ಇದೆ. ಒಂದೇ ಒಂದು ನಾವು ಮಾಡ್ಕೊಳ್ಳೋದಿರ್ತಕ್ಕಂಥ ಸ್ವಲ್ಪ ಬದಲಾವಣೆಗಳು ಮುಖ್ಯ. ಅದು ಯಾವುದು? ಸಮಾಜ ಬದಲಾವಣೆ ಅಲ್ಲ, ನಾನು ಬದಲಾವಣೆ ಅಷ್ಟೇ. ನನ್ನ ಮನಸ್ಸು ಬದಲಾವಣೆ, ನನ್ನ ಥಿಂಕಿಂಗ್ ಬದಲಾವಣೆ, ಅದು ಮಾಡಿಕೊಂಡ್ರೆ ಸಾಕು. ನಾನು ಊರೆಲ್ಲ ಒಳ್ಳೇದಾಗಲಿ ಅಂತೇಳಿ ನಾನು ನೋಡೋಕೆ ಹೋದರೆ ಅದು ಆಗೋದಿಲ್ಲ. ಫಸ್ಟ್ ನಾನು ಒಳ್ಳೇದಾಗಿದ್ದೀನ, ನಮ್ಮಿಂದ ಶುರು, ನನ್ನಿಂದ ಶುರುವಾಗಬೇಕು. ನನ್ನಿಂದ ಶುರುವಾದ್ರೆ ನನ್ನ ಮನೆ, ನನ್ನ ಮನೆಯಿಂದ ಶುರುವಾದರೆ. ನಾನು ಇವತ್ತು ಬೆಳಿಗ್ಗೆನೆ ನಮ್ಮ ಪಿ ಎಚ್ ಡಿ ಸ್ಕಾಲರ್ಗೆ ಮಾತಾಡುವ ಇಷ್ಟ ಹೇಳಿದೆ, ಈ ಪ್ರಪಂಚದಲ್ಲಿ ಅತಿ ಸುಲಭವಾಗಿ ನಿಮಗೆ ಒಳ್ಳೆ ಹೆಸರನ್ನ, ಆಮೇಲೆ ಒಳ್ಳೆ ಪದವಿನ ಅಥವಾ ಮೇಲೆ ಮೇಲೆ ಹೋಗಲಿಕ್ಕೆ ಏನಿದೆ, ಸುಲಭವಾಗಿ ಏನು ಮಾಡ್ಬೋದು? ಅದಕ್ಕೆ ಎಲ್ಲ ಕಾಂಪಿಟೇಷನ್, ಎಲ್ಲ ಏರಿಯಾದಲ್ಲಿ ಕಾಂಪಿಟೇಷನ್ ಇದೆ. ಡಾಕ್ಟರ್ ಆಗಿ ಕಾಂಪಿಟೇಷನ್, ಲಾಯರ್, ಯಾವುದೇ ಪ್ರೊಫೆಷನ್ದಲ್ಲಿ ಕಾಂಪಿಟೇಷನ್ ಇದೆ. ಒಂದು ನಿಮಗೆ ಮೇಲೇರ್ಬೇಕಂತೇಳಿದ್ರೆ ಅಥವಾ ಇನ್ನು ಉನ್ನತ ಸ್ಥಿತಿಗೆ ಹೋಗ್ಬೇಕಾದ್ರೆ ಬಹಳ ಸುಲಭವಾಗಿ ಹೋಗ್ಬೋದು. ಅಲ್ಲರಿ, ಒಳ್ಳೆ ಒಂದು ಉತ್ತಮ ಒಳ್ಳೆ ವ್ಯಕ್ತಿಯಾಗಿ ನೀವು ಬದುಕ್ರಿ. ನೀವು ಸಮಾಜ ನೇಕತಿದ್ದ ಕೂತ್ರಿ, ನೀವು ಒಳ್ಳೆ ಒಂದು ವ್ಯಕ್ತಿಯಾಗಿ ನೋಡಿ. ಉದಾಹರಣೆ, ನಿಮ್ಮೊಂದು ಅಟೆಂಡರ್ ಬೇಕು, ಒಂದು ಒಳ್ಳೆ ಅಟೆಂಡರ್ ಬೇಕು. ಒಂದು ಸಿನಿಮಾಟೋಗ್ರಫರ್ ಬೇಕು, ಒಳ್ಳೆ ಒಂದು ಸಿನಿಮಾಟೋಗ್ರಫರ್. ಒಂದು ಆಫೀಸರ್ ಬೇಕು, ಒಳ್ಳೆ ಆಫೀಸರ್ ಬೇಕು. ಯಾಕೆ ಅಷ್ಟು ದೂರ ಹೋಗ್ತೀರಿ? ನಿಮ್ಮ ಮನೆ ಪಕ್ಕದಲ್ಲಿ ಒಂದು ನೇಬರ್ ಒಳ್ಳೆಯವ್ರು ಬೇಕು ನನಗೆ. ನನಗೆ ಒಳ್ಳೆ ಒಂದು ನೇಬರ್ ಸಿಗಲಿಯಪ್ಪ ಅಂತ ಅದು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಅಂದರೆ ಒಳ್ಳೆಯವ್ರು ಬೇಕು ಅಂತ. ಈ ಒಳ್ಳೆಯವ್ರನ್ನೇ ನಾವು ಹುಡ್ಕೊಂಡು ಹೋಗ್ತೀವಿ. ನಾವು ಒಳ್ಳೆಯವರಾಗಲಿಕ್ಕೆ ನಾವು ಹತ್ರ ಮಾಡ್ತಾ ಇಲ್ಲ. ನಾವು ಮಾದರಿ ಆಗ್ರಿ. ಆ ನಾವು ಮಾದರಿಯಾಗಿ ಇದಕ್ಕೆ ಭಾಳ ಡಿಮ್ಯಾಂಡ್ ಇದೆ, ಹೈಯೆಸ್ಟ್ ಡಿಮ್ಯಾಂಡ್ ಇದೆ. ನಿಮ್ಮ ಕ್ವಾಲಿಫಿಕೇಷನ್ ಎಲ್ಲ ಆ ಕಡೆ ಇಡಿ. ಇದಕ್ಕೆ ಈ ಒಳ್ಳೆತನ ಅನ್ನೋದು, ನಿಮ್ಮ ಒಳ್ಳೆ ಹೆಸರು ಗಳಿಸ್ಕೊಂಡು ನೀವು ಒಳ್ಳೆ ತರುವನ್ನು ಅನ್ನಿಸೋ ಒಂದು ಮಾತ್ರ ಇದ್ರೆ ಸಾಕು, ಆಟೋಮೆಟಿಕ್ಕಾಗಿ ನಿಮಗೆ ಬೇಡಿಕೆ ಬರ್ತದೆ, ನೀವು ಹೋಗ್ತೀರಿ. ಅಂದರೆ ಆ ಕಾನ್ಸೆಪ್ಟನ್ನು ಚೇಂಜ್ ಮಾಡ್ಕೊಳ್ಳಿ. ಬರೀ ಡಿಗ್ರಿಯಿಂದ ಸಿಗುತ್ತೆ ಅಥವಾ ಇನ್ನೊಂದರಿಂದ ಸಿಗುತ್ತೆ, ಹಣದಿಂದ ನಿಮಗೆ ಪದವಿ ಸಿಗುತ್ತೆ, ಇದು ಅದೆಲ್ಲ ಅದು. ನಮ್ಮ ದಾರಿದೀಪ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಜೋಸೆಫ್ ಸರ್ನ ಮಾತಾಡಿಸ್ಬೇಕು ಅಂತಂದಾಗ ಯಾಕೆ ನಾವು ನಿಮ್ಮನ್ನು ಆಯ್ಕೆ ಮಾಡ್ಕೊಂಡು ಲೈಕ್ ನಿಮ್ಮ ಜೊತೆ ಮಾತುಕತೆ ಕೂತ್ವಿ ಅಂದರೆ, ದಾರಿದೀಪ ಅಂತಂದಾಗ ಅಲ್ಲ ಸರಿಯಾದ ದಾರಿಲಿ ನಡಿಬೇಕು. ಜೀವನ ಒಂದೇ, ಮತ್ತೆ ನಾವು ಯಾರು ಹುಟ್ಟು ಬರೋದಿಲ್ಲ. ಇದೊಂದೇ ಒಂದು ಅವಕಾಶ ನಮಗೆ. ಈ ಒಂದು ಅವಕಾಶವನ್ನು ಒಳ್ಳೆ ರೀತಿ ಬಳಸ್ಕೋಬೇಕು. ಆಗ ನೋಡಿದಾಗ ಶಿಕ್ಷಣ. ಸೊ ನೀವು ಸರಿಯಾದ ರೀತಿಯಲ್ಲಿ ಸಂಸ್ಥೆಯನ್ನು ಕಟ್ಟಿ ಸಂಸ್ಥೆ ನಡೆಸೋದು ಹುಡುಗಾಟಿಕೆ ಅಲ್ಲ, ಅದು ಈಸಿ ಅಲ್ಲ. ಆ ಶ್ರಮ, ಆ ಪೇನ್, ಮತ್ತು ಅದಕ್ಕೆ ನೀವೇ ನಿಮ್ಗೆ ಗೊತ್ತೋದ್ರಿ ಯಾವ ರೀತಿ ಇದು ಮಾಡಿದ್ರಿ ಅಂತ. ಬಟ್ ಪ್ರಸ್ತುತ ಸನ್ನಿವೇಶದಲ್ಲಿ ಭಾರತದ ವಿದ್ಯಾರ್ಥಿಗಳು ಯಾವ ರೀತಿಯ ಕೋರ್ಸ್ಗಳಿಗೆ ಇದು ಮಾಡಬೇಕು? ಈಗ ನಮ್ಮ ಗಾರ್ಡನ್ ಸಿಟಿ ಯೂನಿವರ್ಸಿಟಿಯಲ್ಲಿ ಯಾವ ರೀತಿ ಆ ರೀತಿಯ ರಿಲೇಟೆಡ್ ಕೋರ್ಸ್ಗಳನ್ನ ನೀವು ಇಂಟ್ರೊಡ್ಯೂಸ್ ಮಾಡಿದ್ದೀರಿ, ಅದು ಎಷ್ಟರ ಮಟ್ಟಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀರಿ ಅಂತ. ಸರ್, ನಮ್ಮಲ್ಲಿ ಏನಾಗಿದೆ, ಯಾವ ಕೋರ್ಸ್ ಬೇಕಾದರೂ ಸರ್ ನಮ್ಮ ಹೆಚ್ಚು ಕಡಿಮೆ 40+ ಕೋರ್ಸ್ಗಳಿದ್ದಾವೆ ಪ್ರಚಲಿತವಾಗಿ. ನೀವು ಯಾವ ಕೋರ್ಸ್ ಬೇಕಾದ್ರೂ ಸೇರಿ. ಉದಾಹರಣೆಗೆ ನೀವು ಕಂಪ್ಯೂಟರ್ ಅಪ್ಲಿಕೇಶನ್ ಸೇರಿದೆ ಅಂತ ಇಟ್ಕೊಳ್ಳಿ. ಬರೀ ಕಂಪ್ಯೂಟರ್ ಅಪ್ಲಿಕೇಶನಲ್ಲಿ ಮಾತ್ರ ನೀವು ಸಕ್ಸಸ್ ಕಾಣೋಕ್ಕೆ ಸಾಧ್ಯವಿಲ್ಲ. ನೀವು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಕೂಡ ಕಲಿಬೇಕು. ಬಿಸ್ನೆಸ್ ಮ್ಯಾನೇಜ್ಮೆಂಟಲ್ಲಿ ನೀವು ಎಕನಾಮಿಕ್ ಕಲಿಬೇಕು, ಮಾರ್ಕೆಟಿಂಗು ಗೊತ್ತಿರಬೇಕು. ನಿಮಗೆ ತುಂಬ ನಾಲೆಜ್ ಇದೆ, ನಿಮಗೆ ಮಾರ್ಕೆಟ್ ಮಾಡೋಕ್ಕೆ ನಿಮಗೆ ಬರೋಲ್ಲ, ಏನಾಯಿತು? ಸೊ ಇದೆಲ್ಲದಕ್ಕೂ ನೀವು ಮಿಕ್ಸ್ ಮಾಡಿಕೊಂಡು ಕಲಿಯೋ ಅಪಾರ್ಚುನಿಟೀಸ್ ಇದೆ. ನೀವು ಯಾವ ಕೋರ್ಸ್ ಬೇಕಾದ್ರೆ ಸೇರ್ಕೊಳ್ಳಿ. ಈಗ ಹೋಟೆಲ್ ಮ್ಯಾನೇಜ್ಮೆಂಟು, ಹೋಟೆಲ್ ಮ್ಯಾನೇಜ್ಮೆಂಟ್ನಲ್ಲಿ ನೀವು ಯಾವುದೋ ಸೇರಿದಿರಿ, ನೀವು ಒಳ್ಳೆ ಶೆಫ್ ಆಗಿದ್ದಿರಿ, ನಿಮಗೆ ನೀವು ಮಾರ್ಕೆಟ್ ಮಾಡಲಿಕ್ಕೆ ಬರಲಿಲ್ಲ ಅಂದರೆ ನೀವು ಆ ಶೆಫ್ ಇಟ್ಕೊಂಡು ನೀವೇನು ಮಾಡ್ತೀರಿ? ನೀವು ಮಾಡಿದ ಪದಾರ್ಥ ಇನ್ನೊಬ್ಬರಿಗೆ ಕೊಡಬೇಕಲ್ವ? ಅದು ಬೇರೆಯವ್ರಿಗೆ 4-5 ಜನ ಗೊತ್ತಾಗಬೇಕಲ್ವ? ಮಾರ್ಕೆಟಿಂಗ್ ಗೊತ್ತಾಗಬೇಕು. ಇದೇ ರೀತಿ ನಾವು ಒಂದೊಂದು ಕೋರ್ಸಿಗೆ ಇನ್ನೊಂದು ಕೋರ್ಸನ್ನು ಲಿಂಕ್ ಮಾಡಿ ಆ ಲಿಂಕ್ ಮುಖಾಂತರವಾಗಿ ಯಾವುದೋ ಒಂದು ಕೋರ್ಸಿಗೆ ಸೀಮಿತ ಆಗಿರೋಲ್ಲ. ನಾಳೆ ಯಾವುದೋ ಒಂದು ಕಾರಣಕ್ಕೆ ಯಾವುದೋ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದುಬಿಟ್ಟು ಕುಕ್ಕಿಂಗ್ ಏರಿಯಾ ತೊಗೊಂಬಿಡ್ತು ಅಂತಲೇ ಇಟ್ಕೊಳ್ಳಿ. ಏನು ಮಾಡ್ತಾನೋ ಅವನು ಮುಳುಗೋದ ಅವನು. ಅದಕ್ಕೆ ಆಪ್ಷನ್ ಆಗಿ ಏನಾದರೂ ಒಂದು ಇರಬೇಕಲ್ಲ. ಅದೇ ರೀತಿ ಮಲ್ಟಿಪಲ್ ಆಪ್ಷನಲ್ ಕೋರ್ಸಸ್ ನಮ್ಮ ಹತ್ರ, ನಮ್ಮ ಯೂನಿವರ್ಸಿಟಿ ಆದ್ದರಿಂದ ಅವಕಾಶ ಇದೆ ನಮಗೆ. ಅದೇ ಅಡ್ವಾಂಟೇಜ್ ಫಾರ್ ಎವ್ರಿ ಸ್ಟೂಡೆಂಟ್. ನೀವು ಯಾವುದಕ್ಕೊಂದು ಕನ್ಫೈನ್ಡ್ ಆಗಿರೋದಿಲ್ಲ. ನೀವು ಎನಿ ಸಿಚುವೇಶನಲ್ಲಿ ನೀವು ತೊಗೊಂಡು ಬಿಸಾಕಿ, ಅಲ್ಲೂ ಕೂಡ ಬದುಕಿ ಬರತಕ್ಕಂಥ ಒಂದು ದಾರಿ ಸಿಗುತ್ತೆ ಅವರಿಗೆ. ನಾನು ಗಮನಿಸಿದಂತೆ ಗಾರ್ಡನ್ ಸಿಟಿ ಯೂನಿವರ್ಸಿಟಿಯಲ್ಲಿ ಶಿಕ್ಷಣ ಹೌದು, ಪ್ರಸ್ತುತ ನಾವೇನು ಕಾಂಪೀಟ್ ಮಾಡಬೇಕು ಬೇರೆಯವ್ರ ಜೊತೆ, ನಮ್ಮ ನಾಟ್ ಓನ್ಲಿ ಭಾರತದಷ್ಟೇ ಅಲ್ಲ ವಿದೇಶದಲ್ಲಿ ಕೂಡ, ಆ ಎಲ್ಲ ರೀತಿಯ ಕೋರ್ಸ್ಗಳ ಜೊತೆಗೆ ನೀವು ಶಿಕ್ಷಣವನ್ನು ಹೇಗೆ ನಾನು ಸರಿ ಮಾಡ್ಕೊಳ್ಳೋದಿದೆಯಲ್ಲ, ನಮ್ಮಿಂದ ಸರಿ ಮಾಡ್ಕೋಬೇಕು ಅಂತ ಪದವನ್ನು ಹೇಳಿದ್ರಿ. ಶಿಕ್ಷಣ ಜೊತೆಗೆ ಸಂಸ್ಕಾರ, ಶಿಕ್ಷಣ ಜೊತೆಗೆ ಒಂದು ಶಿಸ್ತು, ಶಿಕ್ಷಣ ಜೊತೆಗೆ ಒಂದು ಶಕ್ತಿ, ಇದೆಲ್ಲವೂ ಕೂಡ ಇಲ್ಲಿ ಸಿಗ್ತಾ ಹೋಗ್ತದೆ. ಬಟ್ ಸ್ಟೂಡೆಂಟ್ಸ್ ರಿಸೀವ್ ಮಾಡ್ಕೋತಿದ್ದಾರೆ ಅದನ್ನು ನಾವೇ ನೋಡಿ ಸರ್. ನಾವು ಹೊಲದಲ್ಲಿ ಒಂದು ಬೀಜ ಬಿತ್ತುತ್ತೀವಿ. ಬಿತ್ತುವಾಗ ಆ ಬಿತ್ತುವವನಿಗೆ ಎಲ್ಲ ಬೀಜಗಳು ಕೂಡ ಮೊಳಕೆ ಹೊಡೆದು
ಅದೊಂದು ಗಿಡವಾಗಿ ಆಮೇಲೆ ಅದು ಫಲ ಕೊಡಬೇಕು ಅನ್ನೋ ಆಸೆಯಿಂದ ಆ ರೈತ ಬೀಜ ಬಿತ್ತಾನೆ. ಬೀಜ ಬಿತ್ತದಾಗ ಏನಾಗುತ್ತೆ, ಕೆಲವು ಬೀಜ ಹಕ್ಕಿಗಳು ತಗೊಂಡೋಗ್ತವೆ, ಕೆಲವು ಭೂಮಿಯೊಳಗೆ ಬಿದ್ದು ಇರುವೆಗಳು ಇನ್ನೊಂದು ತಗೊಂಡೋಗ್ತದೆ, ಕೆಲವು ಪ್ರಾಣಿ ಪಕ್ಷಿಗಳು ಏನಾದ್ರು ತುಳ್ಕೊಂಡು ಅದು ಹೋಗುತ್ತೆ. ಆದರೆ ಅವನ ಉದ್ದೇಶ ಇಂಪಾರ್ಟೆಂಟ್. ಎಲ್ಲ ಗಿಡ ಬೆಳಿಬೇಕು ಅಂತಲೇ ಅವನು ಹಾಕಿರು, ಎಲ್ಲ ಅವನು ಬಿತ್ತ ಹಾಕಿ ಬೀಜ ಹಾಕಿರೋದೇ ಅದೇ ಉದ್ದೇಶ. ಈ ಉದ್ದೇಶದಲ್ಲಿ ಅವನು ಹಾಕಿರ್ತಾನೆ, ಆಮೇಲೆ ಸಾಧ್ಯವಾದಷ್ಟು ಪ್ರೊಟೆಕ್ಟ್ ಮಾಡ್ತಾನೆ. ಮಧ್ಯದಲ್ಲಿ ಏನಾಗುತ್ತೆ, ಒಂದೆರಡು ಗಿಡ ಹೋದರೂ ಹೋಗ್ಬೋದು, ಇದು ಪ್ರಕೃತಿಯ ಸಹಜ ನಿಯಮ. ಆದರೆ ತಮ್ಮ ಉದ್ದೇಶ ಏನು ಅದು ಮುಖ್ಯ, ಇದಕ್ಕೆ ನೀವು ಪರಿಶ್ರಮ ಪಡ್ತಾ ಇದ್ದೀರಾ ಅದು ಮುಖ್ಯ. ಇದನ್ನು ನಾವು ನೂರಕ್ಕೆ ನೂರು ನಾವು ಶ್ರಮಿಸ್ತಾ ಇದ್ದೀವಿ ನಾವು. ಯಾಕೆಂದರೆ ಆತ್ಮಸಾಕ್ಷಿ ಅನ್ನೋದು ಭಾಳ ಮುಖ್ಯ ಇಲ್ಲಿ. ಇಲ್ಲ, ನಮ್ಮಲ್ಲೆಲ್ಲ ಬಂದು ಸೇರಿಕೊಂಡವರು ಎಲ್ಲ ಹಾಗೆ ಸಕ್ಸಸ್ ಆಗಿದ್ದಾರೆ, ಎಲ್ಲರೂ ಹಾಗೆ ಮೇಲೆ ಹೋಗಿದ್ದಾರೆ ಅಂತ ನಾವು ಅದನ್ನು ನಾವು ತಗೊಳಕ್ಕಾಗಲ್ಲ, ಆದರೆ ನಾವು ಒಪ್ಪೋದು ಇಲ್ಲ. ಅದು ನಮ್ಮ ಪ್ರಯತ್ನ ಅಂತೂ ಖಂಡಿತವಾಗಲೂ ಇರ್ತದೆ. ನಮಗೆಲ್ಲ ಮಕ್ಕಳು ಒಂದೇ ರೀತಿ ನಮಗೆ ಇದೆ, ಆ ರೈತನಿಗೆ ಆ ಬೀಜ ಎಲ್ಲ ಒಂದೇ ರೀತಿ ಕಾಣುತ್ತದೆ ಆಗ್ತಾನೆ. ಅವನ ಉದ್ದೇಶ ಏನು, ಎಲ್ಲದೂ ಬರಬೇಕು ಅನ್ನೋದು. ಅದೇ ರೀತಿ ನಮ್ಮ ಉದ್ದೇಶ ಕೂಡ ಅದೇ ಅದೇ ನಮ್ಮ ಗಾರ್ಡನ್ ಸಿಟಿ ಯೂನಿವರ್ಸಿಟಿ ಗಾರ್ಡನ್ದು ಉದ್ದೇಶ ಅದೇ. ನಾವು ಯಾವ ಗಿಡ ಕೂಡ ಅಲ್ಲಿ ಕೆಡಬಾರ್ದು, ಅದೆಲ್ಲ ಹೂವಾಗಿ ಪರಿಮಳ ಕೊಡಬೇಕು, ಅದು ನಮ್ಮ ಉದ್ದೇಶ ಸರ್. ನಾವು ನಿಮ್ಮ ಇನ್ಸ್ಟಿಟ್ಯೂಟ್ ಕಾಲೇಜ್ ಯೂನಿವರ್ಸಿಟಿಗೆ ನಾವು ಅಲ್ಲಿ ಭೇಟಿ ಮಾಡಿ ಅಲ್ಲೆಲ್ಲ ಮಾತಾಡಿದಾಗ ನಮ್ಗೆ ಭಾಳ ವಿಶೇಷವಾಗಿ ಕಂಡಿದ್ದು ಮ್ಯಾನೇಜ್ಮೆಂಟ್ ಟ್ರೈನೀಸ್ ಅಂತ ಒಂದಷ್ಟು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀನಿ. ಎಲ್ಲ ವಿಭಾಗಕ್ಕೂ ಭೇಟಿ ಕೊಟ್ಟಾಗಲೂ ಕೂಡ ಎಲ್ಲರೂ ಕೂಡ ಡಿಫ್ರೆಂಟಾಗಿ ಎಸ್ ನಾವೇನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಕಾನ್ಫಿಡೆನ್ಸ್ ಸ್ಪಷ್ಟವಾಗಿದೆ. ಈ ಟೈಪ್ ಆಫ್ ಕ್ವಾಲಿಟಿ ಎಜುಕೇಷನ್ ಕೊಡಬೇಕು ಅನ್ನೋ ಲೆಕ್ಕಾಚಾರ ಇಲ್ಲಿ, ಈಸಿ ಟಾಸ್ಕ್ ಅಲ್ಲ ಸರ್. ಒಂದು ಫಸ್ಟು ನಾವು ನಮ್ಮ ರೆಸ್ಪಾನ್ಸಿಬಿಲಿಟಿ ಏನು ಅಂತ ನಾವು ತಿಳ್ಕೊಬೇಕು. ಎಲ್ಲರೂ ಏನಾಗುತ್ತೆ, ಅವ್ರ ಉದ್ದೇಶ ಬೇರೆ ಇರ್ತದೆ. ನಮ್ಮ ಉದ್ದೇಶ ಫಸ್ಟು ನಾವು ಫಿಕ್ಸ್ ಮಾಡ್ಕೊಂಬಿಟ್ಟಾಗ ಈ ಮಕ್ಕಳು ಬೆಳವಣಿಗೆ ನಮ್ಮ ಉದ್ದೇಶ. ಅದರಲ್ಲಿ ಏನಾಗುತ್ತೆ, ಒಬ್ಬೊಬ್ಬರಿಗೆ ಚಾಯ್ಸ್ ಇರ್ತದೆ. ಕೆಲವರಿಗೆ ಬರೀ ಸಿಲೆಬಸ್ ಓದಿ ಅವ್ರು ಡಿಗ್ರಿ ತೊಗೊಂಡು ಹೋಗ್ಬೇಕು ಅನ್ನೋದು ಅವ್ರದ್ದು ಆಪ್ಷನ್. ಕೆಲವರಿಗೆ ಹಂಗಲ್ಲ, ಇದರಲ್ಲಿ ನಾನು ಏನಾದರೂ ಇದ್ದು ಏನಾದರೂ ಕಲ್ತ್ಕೊಂಡೇ ಹೋಗ್ಬೇಕಿಲ್ಲ ಅನ್ನೋದು ಆಸೆ ಇರ್ತದೆ. ಯಾಕೆಂದರೆ ಅಲ್ಲಿಗೆ ಪ್ರಚೋದನೆ ನಾವು ಕೊಡ್ತಾ ಇರ್ತೀವಿ, ಆಪ್ಷನ್ಸ್ ನಾವು ಕೊಡ್ತಾ ಇರ್ತೀವಿ. ಈ ಆಪ್ಷನ್ಸ್ ಕೊಟ್ಟಾಗ ಏನಾಗುತ್ತೆ, ಎಷ್ಟೋ ಮಕ್ಕಳು ಬಂದುಬಿಟ್ಟು ಅವರು ವಾಲಂಟ್ರಿಯಾಗಿ ನಮ್ಮ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಮ್ಯಾನೇಜ್ಮೆಂಟ್ ಟ್ರೈನಿ ಅಂತ ಹೇಳಿದ್ರೆ ಅವರು ಓದುವಾಗಲೇ ಸ್ವಲ್ಪ ಬೇರೆ ಆ್ಯಕ್ಟಿವಿಟೀಸಿಗೆ ಇನ್ವಾಲ್ವ್ ಆಗಿ ಅವರಿಗೆ ಸ್ವಲ್ಪ ಪಾಕೆಟ್ ಮನಿ ಕೂಡ ಸಿಗುತ್ತೆ, ಅವರ ಎಕ್ಸ್ಪೆನ್ಸಿಗೆ ದುಡ್ಡು ಕೂಡ ಸಿಗುತ್ತೆ, ಫ್ರೀಯಾಗಿ ಮಾಡಲ್ಲ ಅವರು. ಫಾರ್ ಎಕ್ಸಾಂಪಲ್, ಫ್ರಂಟ್ ಆಫೀಸ್ನಲ್ಲಿ ಕೆಲಸ ಮಾಡ್ಬೋದು, ಲೈಬ್ರರಿನಲ್ಲಿ ಕೆಲಸ ಮಾಡ್ಬೋದು, ಲ್ಯಾಬ್ನಲ್ಲಿ ಕೆಲಸ ಮಾಡ್ಬೋದು, ಇನ್ನು ಬೇಕಾದ ಕಡೆ ಅವರಿಗೆ ಅವಕಾಶಗಳಿದೆ. ಅಲ್ಲಿ ಅವರಿಗೆ ನಾವು ಸ್ಟೈಫೆಂಡ್ ಕೂಡ ಕೊಡ್ತೀವಿ, ಜೊತೆಯಲ್ಲಿ ಅವರಿಗೆ ಪಾಠ. ಯಾಕೆಂದರೆ ನಾವು ನೋಡಿ, ವಿದೇಶದಲ್ಲಿ ಹೋಗಿ ಒಳ್ಳೆಯ ಯೂನಿವರ್ಸಿಟಿ ಒಳಗೆ ಯಾರೂ 24 ಗಂಟೆನೂ ಇದು ಬರೀ ಪುಸ್ತಕದ ಹಿಂದೆ ಇರಲ್ಲ ಅವರು. ಅವ್ರದ್ದು 50% ಪ್ರಾಕ್ಟಿಕಲು, ಬರೀ 50% ಮಾತ್ರ ಥಿಯರಿ ಇರ್ತದೆ. ಪ್ರಾಕ್ಟಿಕಲ್ ಇನ್ ದ ಸೆನ್ಸ್, ಫಾರ್ ಎಕ್ಸಾಂಪಲ್, ಈಗ ಒಂದು ಹೋಟೆಲ್ ಮ್ಯಾನೇಜ್ಮೆಂಟ್ಗೆ ಒಂದು ಹುಡುಗ ಸೇರಿದಂತ ಇಟ್ಕೊಳ್ಳಿ, ಅವನು ಥಿಯರಿ ಓದ್ತಾನೆ, ಲ್ಯಾಬ್ನಲ್ಲಿ ಪ್ರಾಕ್ಟಿಕಲ್ ಮಾಡ್ತಾನೆ, ಆಮೇಲೆ ಅವನು ಹೋಟೆಲಿಗೆ ಹೋಗಿ ಅದಕ್ಕೆ ಕೆಲಸ ಮಾಡಬೇಕು ಅವನು. ಅವನಿಗೆ ಪಾರ್ಟ್ ಟೈಮ್ ಜಾಬ್ ಅಂತ ಹೇಳ್ತಾರೆ. ನೋಡಿ, 20 ಅವರ್ಸ್ ಅಫಿಷಿಯಲಿ ಡಿಕ್ಲೇರ್ ಮಾಡಿದ್ದಾರೆ ಅವ್ರು ವರ್ಕ್ ಮಾಡ್ಬೋದು. 20 ಅವರ್ಸ್ ಯಾಕೆ ಮಾಡಿದ್ದಾರೆ, ಅದು ಅವರು ಬರೀ ಹಣ ದುಡ್ಕೊಳ್ಳಿ ಅಂತಲ್ಲ, ಅವರಿಗೆ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಸಿಗಲಿ ಅಂತೇಳಿ. ನಮ್ಮ ಇಂಡಿಯಾದಲ್ಲಿ ಮೇನಿ ಜಾಸ್ತಿ ಇನ್ಸ್ಟಿಟ್ಯೂಷನ್ಸ್ ಏನು ಮಾಡ್ತಾರೆ, ಅವರು ಸಿಲೆಬಸ್ ಮಾತ್ರ ಓದಿಸ್ತಾರೆ. ಸಿಲೆಬಸ್ ಒಳಗೆ ಸಮಾಜದಲ್ಲಿ ಬದುಕೋದಿಲ್ಲ. ಸಮಾಜದೊಳಗೆ ಬದುಕಬೇಕಾದ್ರೆ ಅವನು ಅಲ್ಲಿ ಹೋಗಿ ಪ್ರಾಕ್ಟಿಕಲಾಗಿ ಮಾಡಬೇಕು. ನೀವು ಯಾವ ಪುಸ್ತಕ ಓದ್ಕೊಂಡು ನೀವು ಸ್ವಿಮ್ಮಿಂಗ್ ಮಾಡೋಕ್ಕೆ ಸಾಧ್ಯ? ನೀವು ಸ್ವಿಮ್ಮಿಂಗ್ ಮಾಡಬೇಕಾದ್ರೆ ಖಂಡಿತವಾಗಲೂ ನೀರೊಳಗೆ ಜಂಪ್ ಹೊಡಿಬೇಕು, ಕೈಕಾಲಲ್ಲಿ ಒಂದ್ಸರಿ ಮುಳುಗಿ ನೀರು ಕುಡಿಬೇಕಾಗುತ್ತೆ. ಒಂದ್ಸರಿ ಯಾರಾದರೂ ಪುಸ್ತಕ ಓದಿಬಿಟ್ಟು ಸೈಕಲ್ ಓಡಿಸಿದ್ದು ಉಂಟಾ? ಇಲ್ಲಾರ ಅವನು ಹತ್ತಬೇಕು ಬೀಳಬೇಕು, ಹತ್ತಬೇಕು ಬೀಳಬೇಕು. ಇದು ಅವಕಾಶ ನಮಗೆ ಓದುವಾಗಲೇ ನಮಗೆ ಸಿಕ್ಕಿದ್ರೆ ಏನಾಗುತ್ತೆ, ಅವನು ಓದು ಮುಗಿಸಿದ ತಕ್ಷಣವೇ ಅವನ ಸೊಸೈಟಿಗೆ ಒಂದು ರೆಡಿ ಪ್ರಾಡಕ್ಟಾಗಿ ಬರ್ತಾನೆ ಅವನು. ಈ ಅವಕಾಶ ಎಲ್ಲಿ ಮಾಡಿಕೊಡ್ಬೇಕು? ಇದು ಇನ್ಸ್ಟಿಟ್ಯೂಷನ್ ಮಾಡಿಕೊಡ್ಬೇಕು. ನನಗೆ ಈಗ ಅರ್ಥ ಆಗ್ತದೆ ಯಾವ ಕಾರಣಕ್ಕೋಸ್ಕರ ಡಾಕ್ಟರ್ ಜೋಸೆಫ್ ಸರ್ ನಾನು ಯೂನಿವರ್ಸಿಟಿ ಆಗಬೇಕು ಆಗಬೇಕು ಅಂತ ಆ ತೋರಿತಿದ್ರಿ ಅಂತ. ಯಾಕೆಂದರೆ ಈ ಹಿಂದೆ ಸರ್ಕಾರಿ ಯೂನಿವರ್ಸಿಟಿ ಇದ್ದಾಗ ಇವನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಬಟ್ ಈಗ ನಮ್ಮ ದೇಶದ ಸ್ಟೂಡೆಂಟ್ಗಳನ್ನ, ವಿದ್ಯಾರ್ಥಿಗಳನ್ನ ಸಕಲ ರೀತಿಯಲ್ಲೂ ಅನ್ನೋದಕ್ಕಿಂತ ಥಿಯರಿ ಪ್ಲಸ್ ಪ್ರಾಕ್ಟಿಕಲ್ ವಿದ್ಯಾರ್ಥಿಗಳನ್ನ ಸ್ವಾವಲಂಬಿಯಾಗಿ ಮಾಡೋದು ಮತ್ತು ಅವ್ರನ್ನ ಸ್ಟ್ರಾಂಗ್ ಮಾಡೋ ಕೆಲಸ ಅಚ್ಚುಕಟ್ಟಾಗಿ ನಡೀತಿದೆ. ಹಾಗಾದರೆ ಬಟ್ ಬೇರೆ ದೇಶಕ್ಕೆ ಕಂಪೇರ್ ಮಾಡಿದ್ರೆ ಈಗ ನಮ್ಮ ಗಾರ್ಡನ್ ಸಿಟಿ ಯೂನಿವರ್ಸಿಟಿ ಶಿಕ್ಷಣ ವ್ಯವಸ್ಥೆ ಸರಿಸಮನಾಗಿ ಬಂದಿತ್ತದೆ ಸರ್? ನಾನು ಹೇಳ್ತೇನೆ, ನಮಗೆ ಇನ್ನೂ ಇತಿಮಿತಿಗಳಿದ್ದಾವೆ. ನಾವು ಯು ಜಿ ಸಿ ಕೆಳಗಡೆ ಬರ್ತೀವಿ. ಯು ಜಿ ಸಿನಲ್ಲಿ ನಾನು ಕಮೆಂಟ್ ಮಾಡಬಾರ್ದು. ನಮ್ಮ ಸ್ವಲ್ಪ ಹಿರಿಯರೆಲ್ಲ ಏನಾಗಿದ್ದಾರೆ, ಸ್ವಲ್ಪ ಹಳೆ ಚಿಂತನೆಗಳನ್ನು ಇಟ್ಕೊಂಡಿದ್ದಾರೆ. ಈಗ ಅದು ಬದಲಾಗ್ತಾ ಬರ್ತಾಯಿದೆ, ಅದು ಬದಲಾಗ್ತಾ ಬರ್ತಾಯಿದೆ. ಸೊ ಈ ರೀತಿ ಇನ್ನು ಸ್ವಲ್ಪ ದಿನ ಎಲ್ಲ ಹೋದ ಮೇಲೆ ಯು ಜಿ ಸಿಯವರು ಕಾಣ್ತಾರೆ,
ಬರೀ ಪುಸ್ತಕ ಓದ್ಕೊಂಡು, ಈಗ ನೋಡಿ ಉದಾಹರಣೆಗೆ ನಾನು ಹೇಳ್ತಾ ಇದ್ದೀನಿ, ಈಗ ನಾವು ಪುಸ್ತಕದಲ್ಲಿ ಓದಿದ ಸಿಲೆಬಸ್ ನಿಜವಾಗಲೂ ನಿಮ್ಮ ಜೀವನದಲ್ಲಿ ಎಷ್ಟು ನಿಮಗೆ ಪ್ರಯೋಜನ ಇದೆ ಹೇಳಿ ನೋಡೋಣ. ತಾವು ಯಾವುದೋ ಒಂದು ಡಿಗ್ರಿ ಮಾಡಿದ್ರಿ, ಪೋಸ್ಟ್ ಗ್ರಾಜುಯೇಷನ್ ಮಾಡಿದ್ರಿ ಅಂದಿಟ್ಕೊಳ್ಳೋಣ, ಅದರಲ್ಲಿ ನೀವು ಓದಿರೋದು ಎಷ್ಟು ಮಾರ್ಕ್ಸ್, 100 out of 100 ತೊಗೊಂಡಿದ್ರಿ ಅಂತ ಇಟ್ಕೊಳ್ಳಿ. ನಿಮ್ಮ ನಿಜವಾದ ಜೀವನದಲ್ಲಿ ನಿಮ್ಗೆ ಎಷ್ಟು ಪರ್ಸೆಂಟೇಜ್ ಇರೋದು? ಒಂದು 5% ಯೂಸ್ ಆಗ್ಬೋದು, ಬಾಕಿ 90% 95% ನಾವು ಆ ಟೈಮಲ್ಲಿ ಏನು ಮಾಡಬೇಕು ಅದಕ್ಕೆ ಮಾಡಿಬಿಟ್ಟು ನಾವು ಬಿಸಾಕಿದಾಯಿತು, ವಾಪಸ್ ತೊಗೊಳೋಕ್ಕಾಗಲ್ಲ, ನಿಮ್ಮ ಟೈಮ್ ವಾಪಸ್ ತೊಗೊಳೋಕ್ಕಾಗಲ್ಲ. ಅದೇ ಆದರೆ ನೀವು ನಿಮ್ಮ ಜೀವನಕ್ಕೆ ಏನಾದ್ರೂ ಅದು ಒಂದು ಒಂದು ಟ್ರೈನಿಂಗು ಅಥವಾ ಇನ್ನೊಂದು ಆ ಟೈಮ್ನಲ್ಲಿ ಸಕೊಂಡು, ಇದು ನೀವು ಇಲ್ಲಿದ್ದು ಇನ್ನು ಎಲ್ಲೋ ಮೇಲೋ ಬಿಡ್ತಾಯಿದ್ರಿ, ನೀವು ಸಮಾಜಕ್ಕೆ ನಿಮ್ಮಿಂದ ಎಷ್ಟೋ ಪ್ರಯೋಜನ, ಇನ್ನಷ್ಟು ಪ್ರಯೋಜನ ಆಗ್ತಾಯಿತ್ತು. ಈಗನ್ನು ಮಾಡ್ತಾಯಿದ್ದೀರಿ, ಇನ್ನಷ್ಟು ಪ್ರಯೋಜನ ಆಗ್ತಾಯಿತ್ತು, ಯಾಕೆಂದರೆ ನಮಗೆ ಅಷ್ಟು ಟೈಮ್ ಲಾಪ್ಸ್ ಆಗೋಯಿತು, ನಮ್ಗೆ ಹಿಂದಕ್ಕೆ ಹೋಗೋಕ್ಕಾಗಲ್ಲ. ಇನ್ನು ನಾವು ಮುಂದಕ್ಕೆ ಹೋಗ್ಬೇಕು. ಮುಂದಕ್ಕೆ ಹೋಗ್ಬೇಕಾದ್ರೆ ನಾವೇನು ಮಾಡಬೇಕು ಅಂತೇಳಿದ್ರೆ, ಈಗ ಹೊರಗಡೆ ಅಥವಾ ಮುಂದಿನ ಬೆಳವಣಿಗೆ ಆದ ದೇಶವನ್ನು ಅಲ್ಲಿದ್ದನ್ನು ಅಬ್ಸರ್ವ್ ಮಾಡ್ಕೊಂಬಂದು ಅದನ್ನು ಅಡಾಪ್ಟಬಿಲಿಟಿ ಅನ್ನೋದು ನಾವು ಮನಸ್ಸಿಗೆ ನಾವು ಫಸ್ಟ್ ಒಪ್ಕೋಬೇಕು. ನಾವು ಮುಂಚೆ ಥಿಂಕ್ ಮಾಡ್ದಂಗೆ ಈಗ ಥಿಂಕ್ ಮಾಡೋಕ್ಕಾಗಲ್ಲ. ಈಗ ನಾವು ಯಾವಾಗ ಎಷ್ಟೋ ಜನ್ರೇಷನ್ ಹಿಂದ್ಗಡೆ ಇದ್ದೀವಿ, ಆ ಜನ್ರೇಷನ್ ಇವತ್ತಿನ ಜನ್ರೇಷನ್ಗೆ ಏನು ಬೇಕು ಅಂತೇಳಿ ನಾವು ತಿಳ್ಕೊಂಡು ನಾವು ಮಾಡೋದಾದರೆ, ನಮ್ಗೆ ಗೊತ್ತಿದೆ ನಾವು ಓದುವಾಗ ಮಗ್ಗಿ ಕಲಿಸ್ತಾ ಇದ್ವಿ, ಆ ಮಗ್ಗಿಗಳಲ್ಲಿ ಏನಾದ್ರೂ ಒಂದು ಮಿಸ್ಟೇಕ್ ಆದರೆ ಕೈ ಹಿಂಗೆ ತೋರಿಸ್ಬೇಕು ಫಸ್ಟು, ಆಮೇಲೆ ಮತ್ತೆ ಮಿಸ್ಟೇಕ್ ಮಾಡಿದೆ ಅದು 20 ತನಕ, ಹೌದು 18 19 ಬಂದರೆ ತಲೆ ಕೆಟ್ಟೋಗ್ಬಿಡದು ನಮಗೆ, 10 ತನಕ ಅಂತೂ ಈಸಿಯಾಗಿ ಹೇಳ್ಬಿಡ್ತಾ ಇದ್ವಿ, 11 ಹೇಳ್ತಾ ಇರ್ತೇವೆ, 11 ಯಾಕೆಂದ್ರೆ ಗೊತ್ತಲ್ಲ ಸಂಖ್ಯೆ ಬರ್ತದೆ. ಆಮೇಲೆ ಬಂದಾಗ ಸ್ವಲ್ಪ ಕನ್ಫ್ಯೂಷನ್ ಆಗ್ತಿತ್ತು, ಕನ್ಫ್ಯೂಷನ್ ಆದಾಗ ಫಸ್ಟ್ ಏನು ಮಾಡಬೇಕು, ಇಲ್ಲಿ ಇಲ್ಲಿ ಇಳ್ತಾರೆ, ಆಮೇಲೆ ಮತ್ತೆ ಇಲ್ಲಿಗೆ ಇಟ್ಟು, ಇನ್ನೂ ಆಗಲಿಲ್ಲ ಅಂದರೆ ಬೆಂಚ್ ಮೇಲೆ ನಿಲ್ಲಿಸೋದು, ಇವೆಲ್ಲ ನಮ್ಮ ಹತ್ರ ಇತ್ತು. ಈಗ ನಿಜವಾಗ್ಲೂ ನೋಡಿ ಯಾವ ರಿಲೆವೆಂಟ್ ಇದೆ ಅದು, ಯಾವ ರಿಲೆವೆನ್ಸ್ ಇದೆ ಅದು? ಎಲ್ಲರ ಹತ್ರನು ಮೊಬೈಲ್ ಫೋನ್ಗಳಿದ್ದಾವೆ, ಐಫೋನ್ಗಳು ಏನಾರ ಒಂದು ಇರ್ತದೆ. ಅಷ್ಟೊಂದು ಆ ಟೈಮನ್ನು ನಾವು ಬೇರೆ ಯಾವುದಕ್ಕಾರ ಒಂದು ನಮ್ಮ ಸ್ಕಿಲ್ ಡೆವಲಪ್ ಮಾಡ್ತಕ್ಕಂಥ ನಾವು ಸ್ಪೆಂಡ್ ಮಾಡಬಹುದಾಗಿತ್ತು. ಅಫ್ಕೋರ್ಸ್ ಈ ಮಗಿ ಅದು ಇದು ಎಲ್ಲ ನಮಗೆ ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಆಗಿದೆ, ಇದಕ್ಕಿಂತನೂ ಇನ್ನು ಹೆಲ್ಪ್ ಆಗುವಂಥ ಬೇಕಾದಷ್ಟು ಸ್ಕಿಲ್ನ ನಾವು ಡೆವಲಪ್ ಮಾಡ್ಬೋದಾಗಿತ್ತು, ಅದು ಅನ್ಫಾರ್ಚುನೇಟ್ಲಿ ಆಗಲಿಲ್ಲ. ಅಂದರೆ ನಾವೆಲ್ಲ ಲೂಸರು, ಪರವಾಗಿಲ್ಲ ಬಿಡಿ, ಇಲ್ಲಿವರೆಗೆ ಬಂದಿದ್ದೀವಿ, ಇನ್ನು ಮುಂದೆ ನಾವು ಆ ಲೆವೆಲಿಗೆ ಹೋಗಿ ಥಿಂಕ್ ಮಾಡುವುದು ನಾವು ಆಸ್ ಎನ್ ಎಜುಕೇಟರ್ ಇಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಟು ಡೂ ಇಟ್. ಭಾಳ ಖುಷಿ ವಿಚಾರ ಅಂತಂದರೆ ಥಿಯರಿ ಪ್ಲಸ್ ಪ್ರಾಕ್ಟಿಕಲ್ ಅದೆರಡೂ ಇದ್ದಾಗ ಮಾತ್ರ ಒಂದು ವಿದ್ಯಾರ್ಥಿ ಪರಿಪೂರ್ಣವಾಗಿ ಸೊಸೈಟಿನಲ್ಲಿ ಒಂದು ಜಾಬ್ ಆಗ್ಬೋದು, ಮತ್ತೊಂದಾಗ್ಬೋದು, ಫೇಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ. ಗಾರ್ಡನ್ ಸಿಟಿ ಯೂನಿವರ್ಸಿಟಿ ವಿಚಾರ ಬಂದಾಗ ಸ್ಟೂಡೆಂಟ್ಗಳ ಬಗ್ಗೆ ತಾವೇನು ಹೇಳ್ತೀರಿ ಈಗ? ನೋಡಿ ಸರ್, ನಾವು ನಿಜ ವಾಸ್ತುಸ್ಥಿತಿ ಒಪ್ಪಿಕೋಬೇಕಾಗಿದೆ. ನಾವು ಓದಿದ್ದೊಂದು ಕಾಲ, ಆಮೇಲೆ ನಮ್ಮ ಮಕ್ಕಳ ಕಾಲ, ಆಮೇಲೆ ಇವತ್ತಿನ ಕಾಲ, ಹೆಚ್ಚು ಕಡಿಮೆ 3-4 ಜನ್ರೇಷನ್ ಚೇಂಜ್ ಇದೆ. ಇವತ್ತಿನ ಜನ್ರೇಷನ್ ಮಕ್ಕಳಿಗೆ ಬೇಕಾಗಿದ್ದಲ್ಲ ನಾವು ಆವತ್ತು ಕಲಿತಿದ್ದು ಅಲ್ವಾ? ನಾವು ಆವತ್ತು ಕಲಿತದ್ದನ್ನೇ ಇವತ್ತೇನು ಆಗಲಿ ಅಂತೇಳಿ ತಿಳ್ಕೊಳ್ಳೋದು ಅದು ಹಠ ಆಗುತ್ತೆ. ಆ ರೀತಿ ಹಠ ಬೇಡ ನಮಗೆ. ಮುಂದಿನ ಪೀಳಿಗೆಗೆ ಏನು ಬೇಕು ಅಂತೇಳಿ ನಾವು ವಿಜುಲೈಸ್ ಮಾಡಿಕೊಂಡು ಆ ರೀತಿ ನಾವು ಮಾಡಿದಾಗ ನಮ್ಮಂಥ ಹಿಂದಿನ ಕಾಲದ ಜನಗಳಿಗೆ ಭಾಳ ಕಷ್ಟ ಆಗ್ತದೆ. ಬಟ್ ಕಷ್ಟ ಆಯಿತು ಅಂತ ಹೇಳಿದ ತಕ್ಷಣ ಒಪ್ಕೊಳ್ಳೋದು ಏನು ಕಷ್ಟ? ನಿಜ ಏನೇ ಒಪ್ಕೊಳ್ಳೋದು ಏನು ಪ್ರಾಬ್ಲಮ್? ನಾವು ಒಪ್ಕೋಬೇಕು ಸರ್, ಬದಲಾವಣೆ ಆಗಿದೆ. ಹಿಂದಿನ ಕಾಲಕ್ಕೂ ಅಥವಾ ಆ ಜನ್ರೇಷನ್ ಗ್ಯಾಪಿಗೂ ತುಂಬ ಚೇಂಜಸ್ ಆಗಿದೆ. ಈಗ ನಾವು ಅದನ್ನು ಒಪ್ಕೊಂಡು ನಾವೀಗ ಇದನ್ನು ಅಪ್ಕೋಬೇಕು, ಆಗ ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಬದಲಾವಣೆಯನ್ನು ಬದಲಾವಣೆ ಒಪ್ಕೋಬೇಕು. ಪೇರೆಂಟ್ಸ್ಗೆ ಏನು ಹೇಳ್ತೀರಿ ಪ್ರಸ್ತುತವಾಗಿ? ನೋಡಿ, ಪ್ರತಿಯೊಂದು ಪೇರೆಂಟ್ಸು ಕೂಡ ನಾನು ಬೇಕಾದಷ್ಟು ಕಡೆ ಹೇಳಿದ್ದೀನಿ, ನೀವು ಆ ಡಿಗ್ರಿ ಈ ಡಿಗ್ರಿ ಆ ಸೊತ್ತು ಈ ಸೊತ್ತು ಇದನ್ನೆಲ್ಲ ನೀವು ತಿಳ್ಕೊಂಡು ಅದರ ಹಿಂದೆ ಹೋಗಬೇಡಿ. ಎಜುಕೇಷನ್ ವಿಷಯ ಬಂದಾಗ ಖಂಡಿತವಾಗಲೂ ನೀವು ಸ್ವಲ್ಪ ಲಿಬರಲ್ ಆಗಿರಿ. ಒಳ್ಳೆ ವಸ್ತು ತಗೊಳ್ಳುವಾಗ ನಿಜವಾಗಲೂ ನೀವು ಸ್ವಲ್ಪ ಹಣ ಖರ್ಚು ಮಾಡಬೇಕಾಗುತ್ತೆ. ನಾವು ಅವರಿಗೆ ಹಬ್ಬ ಮಾಡೋದು ಅಥವಾ ಅವ್ರನ್ನ ಇನ್ನೊಂದು ಮಾಡೋದು, ಆಮೇಲೆ ಮನೆ ಕಟ್ಟೋದು ಅವರಿಗೋಸ್ಕರ ಅಥವಾ ಅವರಿಗೋಸ್ಕರ ಸೈಟ್ ತೊಗೊಂಡಿಟ್ಕೊಳ್ಳೋದು, ಹಬ್ಬ ಆಮೇಲೆ ಮದುವೆ ಅಂಥದ್ದೆಲ್ಲ ನಾವು ಯೋಚನೆ ಮಾಡಿಕೊಂಡು ಹಣವನ್ನು ನಾವು ಆ ಕಡೆ ಮೀಸಲಾಗಿರ್ತೀವಿ. ಅದ್ರ ಬರೋ ಒಳ್ಳೆ ಒಂದು ಎಜುಕೇಷನ್ ಅವರಿಗೆ, ಅವರಿಗೆ ನಿಮ್ಮ ಅಫೋರ್ಡಬಿಲಿಟಿ ತಕ್ಕವಾಗಿ ನೀವು ಎಜುಕೇಷನ್ ಕೊಡಿ, ಪಾಯಿಂಟ್ ನಂಬರ್ 1. ಎರಡನೇದು, ಅವರ ಆಯ್ಕೆಗೆ ಬಿಡಿ, ಯಾವ ಕೋರ್ಸ್ ಅವ್ರು ಬೇಕು ಅಂತೇಳಿ ಅವ್ರ ಆಯ್ಕೆಗೆ ಬಿಡಬೇಕು. ಯಾಕಂತೇಳಿ ಪ್ರತಿಯೊಬ್ಬರಲ್ಲೂ ಏನೋ ಒಂದು ವಿಶೇಷವಾದಂಥ ಗುಣ ಇದೆ. ನಮ್ಮ ಅನ್ಫಾರ್ಚುನೇಟ್ಲಿ ಏನಾಗಿದೆ, ನಮ್ಮ ಗುಣ ಏನು ಅಂತೇಳಿ ನಮಗೇ ಗೊತ್ತಿಲ್ಲದೆ, ಅಥವಾ ನಮ್ಮ ಕಲೆ ಏನು ಅಥವಾ ನಮ್ಮ ಆಸಕ್ತಿ ಏನು ಅಂತೇಳಿ ನಮಗೇ ಗೊತ್ತಿಲ್ಲದೆ ಎಷ್ಟೋ ಜನ ಹೋಗಿದ್ದಾರೆ ಈ ಪ್ರಪಂಚ ಬಿಟ್ಟು. ಈಗ ಏನಾಗಿದೆ, ಆ ನಮ್ಮದು ಪೇರೆಂಟ್ಸ್ ಕಡೆಯಿಂದ ಒಂದು ಫೋರ್ಸ್ ಆಗಿದೆ. ನಮ್ಮ ಇವರು ಡಾಕ್ಟರ್ ಆಗಿದ್ದಾರೆ ಅಥವಾ ನಮ್ಮ ಇವರು ಲಾಯರ್ ಆಗಿದ್ದಾರೆ, ನಮ್ಮ ಇವರು ಇಂಜಿನಿಯರ್, ಏನೋ ಈ ರೀತಿ ಕೆಲವು ಭಾವನೆಗಳು ಅವ್ರ ತಲೆ ತುಂಬಿದೆ. ಯಾಕೆಂದರೆ ಅವ್ರ ಕಡೆಯಿಂದ ಮಾಡೋಕ್ಕಾಗಿಲ್ಲ, ಅವರು ಮಕ್ಕಳ ಮೇಲೆ ಹೇರ್ಲಿಕ್ಕೆ ನೋಡ್ತಾರೆ, ಅದು ಖಂಡಿತ ಆಗಬಾರ್ದು.
ಅವ್ರಿಗೆ ಇಚ್ಛೆಗೆ ಬಿಡಿ. ಖಂಡಿತವಾಗಲೂ ಈ ಪ್ರಪಂಚದಲ್ಲಿ ಯಾರೂ ಕೂಡ ನಾನು ಹಾಳಾಗಲಿ ಅಂತ ಕೆಲಸ ಮಾಡಲ್ಲ, ನಾನು ಮೇಲೆ ಬರಲಿ ಬರಲಿ ಅಂತಲೇ ಅವನು ಕೆಲಸ ಮಾಡ್ತಾರೆ. ಈ ದೃಷ್ಟಿಯಲ್ಲಿ ನಾವು ಅವರಿಗೆ ಪ್ರೋತ್ಸಾಹ ಕೊಡಿ, ಯಾಕೆಂದರೆ ಅವನು ಒಳ್ಳೇದಾಗಬೇಕು ಅಂತಲೇ ಅವನು ಮಾಡ್ತಾ ಇರೋದು, ಅವನಿಗೆ ಪ್ರೋತ್ಸಾಹ ಕೊಡಿ, ಅವನು ಒಂದಲ್ಲ ಒಂದು ದಿನ ಬೆಳೀತಾನೆ. ಇದರ ಜೊತೆಯಲ್ಲಿ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಮಕ್ಕಳು ಒಳ್ಳೆ ಒಂದು ವ್ಯಕ್ತಿ ಆಗಲಿಕ್ಕೆ ನೀವು ಅವ್ರಿಗೆ ಕಲಿಸಿ, ನೀವು ಅವ್ರಿಗೆ ಹಣ ಅಥವಾ ಅವ್ರದ್ದು ದೊಡ್ಡ ದೊಡ್ಡ ಡಿಗ್ರಿ ಅದೆಲ್ಲ ಇಂಪಾರ್ಟೆಂಟ್, ಇದೆಲ್ಲದಕ್ಕಿಂತ ಮುಖ್ಯವಾಗಿ ಒಳ್ಳೆ ಒಂದು ವ್ಯಕ್ತಿ ಆಗಲಿಕ್ಕೆ ನೀವು ಅವ್ರಿಗೆ ಕಲಿಸ್ರಿ. ಆ ವ್ಯಕ್ತಿಯಾಗ ಕಲಿಸಿದ್ರೆ ಸಾಕು, ಅವ್ರ ಬದುಕು ಅವರೇ ನೋಡ್ಕೋತಾರೆ. ಎಸ್, ಅಂತಿಮವಾಗಿ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳಿದೆ, ಇದು ಕೇವಲ ಒಂದು ಸಂಸ್ಥೆ ಅಲ್ಲ, ನಿಮ್ಮ ಒಂದು ಡ್ರೀಮ್ ಪ್ರಾಜೆಕ್ಟ್, ನಿಮ್ಮ ಒಂದು ಕನಸು, ಕನಸಿನ ಕೂಸು. ಈ ಕೂಸಿಗೆ ಎಲ್ಲ ಕಡೆಯಿಂದ ಕೂಡ ಒಳ್ಳೊಳ್ಳೆ ಅಂಶಗಳನ್ನ ತಂದು, ಆ ಮುತ್ತುಗಳನ್ನ ತಂದು ಗಾರ್ಡನ್ ಸಿಟಿ ಯೂನಿವರ್ಸಿಟಿ ಮಾಡಿದ್ದೀರಿ. ಸೊ ಹೇಗೆ ನೀವು ಜನಗಳಿಗೆ ಅಪೀಲ್ ಮಾಡ್ತೀರಿ ಗಾರ್ಡನ್ ಸಿಟಿ ಯೂನಿವರ್ಸಿಟಿಗೆ ಸಂಬಂಧಪಟ್ಟಂಗೆ, ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ? ನೋಡಿ ಶಿವಕುಮಾರ್ ಸಾಹೇಬ್ರೆ, ನಾನು ನಿಮಗೆ ಇನ್ನೊಂದು ಭಾಳ ಮುಖ್ಯವಾದ ವಿಷಯ ಹೇಳಲಿಲ್ಲ. ನಮ್ಮ ಯೂನಿವರ್ಸಿಟಿ ಒಳಗೆ ಇಲ್ಲಿವರೆಗೆ ನನ್ನ ಗಮನಕ್ಕೆ ಯಾವುದೇ ಒಂದು ವಿದ್ಯಾರ್ಥಿ ನಿಜವಾಗಲೂ ಓದಬೇಕು ಅಂತ ಬಂದು ಅವನಿಗೆ ಹಣ ಇಲ್ಲ ಅಂತೇಳಿ ಅವನು ವಾಪಸ್ ಹೋಗಬಾರ್ದು. ಸ್ಟಡಿ ಫಸ್ಟ್ ಪೇ ನೆಕ್ಸ್ಟ್. ಗಾರ್ಡನ್ ಸಿಟಿ ಯೂನಿವರ್ಸಿಟಿ ಸಂಬಂಧಪಟ್ಟಾಗ ಈಗ ಪೋಷಕರು ಮತ್ತು ವಿದ್ಯಾರ್ಥಿಗಳನ್ನಗೆ ಹೇಳೋದಾದರೆ ಏನಂತ ಹೇಳ್ತೀರಿ ಯೂನಿವರ್ಸಿಟಿ ಸಂಬಂಧಪಟ್ಟಾಗೆ? ನೋಡಿ ಸರ್, ನಮ್ಮಲ್ಲಿ ಹಲವಾರು ಕೋರ್ಸ್ಗಳಿದ್ದಾವೆ, ಇಲ್ಲಿ ಬೆಳೀಲಿಕ್ಕೆ ಅವಕಾಶಗಳು ಬೇಕಾದಷ್ಟಿದೆ. ಇದು ನಿಜವಾಗಲೂ ಒಂದು ವ್ಯಕ್ತಿಯಲ್ಲಿ ಬಂದು ನಾನು ಇನ್ನೂ ಚಾಲೆಂಜ್ ಮಾಡಿದ್ದೀನಿ ಬೇಕಾದಷ್ಟಿದೆ. ಏನಂತ ಗಾರ್ಡನ್ ಸಿಟಿ ಯೂನಿವರ್ಸಿಟಿ ಒಳಗೆ ಬಂದು ಒಂದು ವಿದ್ಯಾರ್ಥಿ ಜೀವನದಲ್ಲಿ ನಾಳೆ ಅವನು ಒಂದು ಉತ್ತಮ ಪ್ರಜೆಯಾಗಿ ಬದುಕಲಿಕ್ಕಾಗದೆ ಹೋದರೆ ಅವನು ಪ್ರಪಂಚದಲ್ಲಿ ಎಲ್ಲಿ ಬೇಕಾದರೂ ಕರ್ಕೊಂಡೋಗ್ಬಿಡಿ, ಅವನ ಗತಿ ಅದೋಗತಿನೇ. ಅಂದರೆ ನಮ್ಮಲ್ಲಿ ಒಬ್ಬ ವ್ಯಕ್ತಿ ಬೆಳೀಲಿಕ್ಕೆ ಎಲ್ಲ ಅವಕಾಶಗಳು ಇದ್ದಾವೆ. ಅವನು ಯಾವುದೇ ಫೀಲ್ಡ್ ಆಗಲಿ, ಅವನು ಮೀಡಿಯಾ ಇರಲಿ ಅಥವಾ ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ಇರಲಿ ಅಥವಾ ಕಂಪ್ಯೂಟರ್ ಅಪ್ಲಿಕೇಶನ್ ಇರಲಿ ಅಥವಾ ಫಾರೆನ್ಸಿಕ್ ಸೈನ್ಸ್ ಇರಲಿ, ಫಿಸಿಯೋಥೆರಪಿ ಇರಲಿ, ಹೋಟೆಲ್ ಮ್ಯಾನೇಜ್ಮೆಂಟ್ ಇರಲಿ, ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಯಾವುದೇ ಒಂದು ಕ್ಷೇತ್ರದಲ್ಲಿ ಅವನು ಬೆಳೀಲಿಕ್ಕೆ ಹೈಯೆಸ್ಟು ಅವಕಾಶಗಳಿದೆ. ಇಲ್ಲಿ ಈ ಮಲ್ಟಿಪಲ್ ಅವಕಾಶಗಳಿರ್ತಕ್ಕಂಥ ಜಾಗದಲ್ಲಿ ಅವನು ಬೆಳೀಲಿಲ್ಲ ಅಂದರೆ ಅವನು ಎಲ್ಲಿ ತಗೊಂಡೋಗ್ಬಿಡಿ, ಅವರು ಅವನಿಗೆ ಸಾಧ್ಯ ಇಲ್ಲ. ಅದು ನಾನು ಮೊಟ್ಟ ಮೊದಲೇ ಪೇರೆಂಟ್ಗೆ ಹೇಳೋದು, ಇಂಥ ಯೂನಿವರ್ಸಿಟಿಗಳನ್ನು ಹುಡುಕಿ, ನಮ್ಮದು ಮಾತ್ರ ಅಲ್ಲ ಬೇಕಾದಷ್ಟು ಇರ್ಬೋದು, ಅದನ್ನು ಹುಡುಕಿ ಅವನ ಇಚ್ಛೆಗೆ ತಕ್ಕವಾದ ಸ್ಥಳದಲ್ಲಿ ನೀವು ಅವನಿಗೆ ಬಿಡಿ. ಆಮೇಲೆ ಅವನಿಗೆ ಬದುಕಲಿಕ್ಕೆ ಬಿಡಿ. ಎಲ್ಲದಕ್ಕೂ ಕೈ ಹಾಕೋಕೆ ಹೋಗ್ಬಿಡಿ. ಹಿಂಗೆ ಹಾಕು, ಆ ಪ್ಯಾಂಟ್ ಹಾಕು, ಈ ಶರ್ಟ್ ಹಾಕು, ಆ ಕೂರಿಸೋದು, ಈ ಕೂರಿಸೋದು, ಆ ತಗೋ, ಇದು ತಗೋ, ಇವು ನಾ ದಯವಿಟ್ಟು ಅವರಿಗೆ ಅವಕಾಶ ಕೊಡಿ. ನಿಮ್ಮ ಕೈನಲ್ಲಿ ಆದಷ್ಟು ಸಪೋರ್ಟ್ ಮಾಡಿ, ಇಲ್ಲ ಅದಕ್ಕೆ ನನ್ನ ಕೈಲಲ್ಲಿ ಆಗಲ್ಲಪ್ಪ, ನನ್ನ ಕೈಲಿ ಇಷ್ಟೇ ಆಗುತ್ತೆ ಅಂತ ಹೇಳಿ ಅವರಿಗೆ ಅದು ಒಳ್ಳೆ ರೀತಿಯಲ್ಲಿ ಹೇಳಬೇಕು. ಆಮೇಲೆ ಅವ್ರು ಒಳ್ಳೆ ಕೆಲಸ ಯಾವುದು, ನಿಮಗೆ ಇಷ್ಟ ಇಲ್ಲದಿದ್ದರೂ ಪರವಾಗಿಲ್ಲ, ಅವನು ಒಳ್ಳೆ ಕೆಲಸ ಮಾಡ್ಕೊಂಡು ಬಂದ ಅಂತೇಳಿ ನಿಮ್ಗೆ ಗೊತ್ತಾದರೆ ಅವನಿಗೆ ಅಪ್ರಿಷಿಯೇಟ್ ಮಾಡಿ, ಅವನ ಅಪ್ರಿಷಿಯೇಟ್ ಮಾಡಿ, ಆವಾಗ ಗೊತ್ತಿಲ್ಲದೆ ಅವನು ಬೆಳೀತಾನೆ. ನಿಮ್ಮ ಯೂನಿವರ್ಸಿಟಿಗೆ ಒಬ್ಬರಿಯ ವಿದ್ಯಾರ್ಥಿ ಓದಬೇಕು ಅಂತ ಬಂದರೆ ಸಂಪೂರ್ಣವಾಗಿ ಪೋಷಕರು ಸ್ವಾತಂತ್ರ್ಯ ಕೊಟ್ಟರೆ ಆತ ಹೊರ ಹೋದಾಗ ಖಂಡಿತ ಸಾಧಕನಾಗ್ತಾನೆ ಅಂತ. ಬಟ್ ಮತ್ತೊಂದು ವಿಷಯ ಕೇಳ್ಪಟ್ಟೆ, ನಿಮ್ಮಲ್ಲಿ ಯಾರು ವಿದ್ಯಾಭ್ಯಾಸ ಮುಗಿಸ್ತಾರೆ ಅವ್ರಲ್ಲೇನೋ ನಾನೊಬ್ಬ ಉದ್ಯಮಿ ಆಗಬೇಕು, ಉದ್ಯಮ ನಡೆಸಬೇಕು, ಮತ್ತೊಂದೇನೋ ಆಗಬೇಕು ಅಂದಾಗಲೂ ಕೂಡ ಅವ್ರನ್ನೂ ಕೂಡ ಕೈ ಹಿಡಿದು ನಡೆಸುವಂಥ ಒಂದಷ್ಟು ಕೆಲಸ ಕಾರ್ಯಗಳು ನಡೀತಾ ಇದೆ ಅಂತ, ಅದೇ ಸರ್ ಸ್ಟಾರ್ಟಪ್ ಪ್ರೋಗ್ರಾಮ್ ಅಂತೇಳಿ ಇನ್ಕ್ಯುಬೇಷನ್ ಸೆಂಟರ್ ಅಂತ ನಾವು ಹೇಳ್ತೀವಿ. ಈಗ ನಮ್ಮ ಯೂನಿವರ್ಸಿಟಿ, ನನ್ನ ಪರ್ಸನಲಾಗಿ ನಾನು 7 ಪ್ಯಾಟೆಂಟ್ ಇದೆ ನನ್ನ ಹೆಸರಲ್ಲಿ. ಓಕೆ, ಯಾಕಂದರೆ ನಾನು ಹೇಳಿದ್ನಲ್ಲ, ಪ್ರತಿಯೊಬ್ಬರಲ್ಲೂ ಏನೋ ಶಕ್ತಿ ಇದೆ, ಆ ಶಕ್ತಿ ಅವ್ರನ್ನ ಗುರುತಿಸ್ಕೊಳ್ಳದೆ ಅವನು ಸಾಯ್ತಾನೆ, ಅದೇ ದುರಾದೃಷ್ಟ. ಅವನಲ್ಲಿ ಕಲೆ ಅದರಲ್ಲಿ ಏನು ಶಕ್ತಿ ಇದೆ ಅಂತೇಳಿ ಅವ್ನು ಗುರುತಿಸೋದಿಲ್ಲ, ಅದಕ್ಕೆ ಮುಂದೆ ಅವನು ಸಾವೇ ಬರ್ತದ. ಆ ಬದುಕಿರುವಾಗ ಅವನ ಶಕ್ತಿ ಅವನು ಗುರುತಿಸ್ಕೊಂಡ್ಬಿಟ್ರೆ ಅವನು 100% ಸಕ್ಸಸ್ಫುಲ್ ಆಗ್ತಾನೆ, ಅವನು ಅಲ್ಲಿ ನಾವು ಫೇಲ್ಯೂರ್ ಆಗಿದೆ. ಇದು ಬೇರೆಯವ್ರಿಗೆ ಆಗಬಾರ್ದು ಅಂತೇಳಿ ನಾವು ಏನಾದರೂ ನಿಮ್ಮ ಹತ್ರ ಒಂದು ಸ್ಟೂಡೆಂಟ್ ಹತ್ರ ಒಂದು ಐಡಿಯಾ ಇದ್ದರೆ ಆ ಐಡಿಯನ್ನು ತೊಗೊಂಡೋಗಿ ಸ್ಟಾರ್ಟಪ್ ಅಂತೇಳಿ ನಾವು ಸಪೋರ್ಟ್ ಮಾಡ್ತೀವಿ. ಇನ್ಕ್ಯುಬೇಷನ್ ಸೆಂಟರ್ ಅಂತೇಳಿ ಅದಕ್ಕೆ ಮಾಡಿದ್ದೀವಿ. ಆ ಇನ್ಕ್ಯುಬೇಷನ್ ಸೆಂಟರ್ ಒಳಗೆ ಅವನ ಐಡಿಯಾಗಳನ್ನು ಅವನು ತಂದು ಅಲ್ಲಿ ಹೇಳಿ ಅದಕ್ಕೆ ನಾವು ಸ್ವಲ್ಪ ಫಂಡನ್ನು ಕೂಡ ಕಂಡಿದ್ದೀವಿ. ಆಮೇಲೆ ನನ್ನ ಸ್ನೇಹಿತರು ಕೂಡ ಇದ್ದಾರೆ, ಒಳ್ಳೆ ಐಡಿಯಾ ಇದ್ದರೆ ಖಂಡಿತವಾಗಲು ಫಂಡಿಗೆ ಹಣಕ್ಕೆ ಯಾವುದೂ ತೊಂದರೆ ಇಲ್ಲ ರೀ, ನಿಜವಾಗಲೂ ಹಣಕ್ಕೆ ತೊಂದರೆ. ಯಾಕೆ ಅಷ್ಟು ದೂರ ಹೋಗ್ತೀರಿ? ನಮ್ಮ ಯೂನಿವರ್ಸಿಟಿ ನಾನು ಆಗಲೇ ಹೇಳಿದಾಗೆ ಸ್ಟಡಿ ಫಸ್ಟ್ ಪೇ ನೆಕ್ಸ್ಟ್. ನಿಮಗೆ ದುಡ್ಡಿಲ್ಲ ಅಂತೇಳಿ ನಮ್ಮ ಒಂದು ಸ್ಟೂಡೆಂಟ್ ನಿಮ್ಮ ಕ್ಯಾಂಪಸ್ಸಿಂದ ಹೋಗಲ್ಲ. ದುಡ್ಡಿಲ್ಲ ಅಂದ ತಕ್ಷಣ ಒಳಗಡೆಗೆ ಸೇರಿಸಲ್ಲ. ಈ ಥರ ಸನ್ನಿವೇಶ ಜಾಸ್ತಿ ಇದೆ ಹೊರಗಡೆ ಭಾಳ. ಅದು ಇಲ್ಲ ಸರ್, ಇಲ್ಲ ಇಲ್ಲ, ಯಾವ ಅದು ಆಗಬಾರ್ದು. ಯಾಕೆಂತೇಳಿದ್ರೆ ಇಲ್ಲಿ ಕಲೆ ಇರುವವರು ಅಥವಾ ಅಭಿರುಚಿ ಇರುವವರು ತುಂಬ ಮಕ್ಕಳಿದ್ದಾರೆ, ಅವರು ಕಾರಣಾಂತರದಿಂದ ಅವರು ವಂಚಿತರಾಗಿದ್ದಾರೆ ಹೈಯರ್ ಎಜುಕೇಷನ್ಗೆ. ಅವ್ರ ಮೇಲೆ ಹೋಗಲಿಕ್ಕೆ ಓದಲಿಕ್ಕೆ ಆಗಲಿಲ್ಲ ಅವರಿಗೆ, ಅವರಲ್ಲಿ ಹಣ ಇಲ್ಲ ಅಂತೇಳಿ. ನಾನು ಅದನ್ನು ಚಾಲೆಂಜ್ ಮಾಡ್ತೀನಿ, ಸ್ಟಡಿ ಫಸ್ಟ್ ಪೇ ನೆಕ್ಸ್ಟ್. ಫಸ್ಟ್ ಅವರು ಓದಲಿ,
ಅವ್ರು ಓದ್ಬಿಟ್ಟು ನಾಳೆ ಸಮಾಜದಲ್ಲಿ ಒಂದು ಒಳ್ಳೆಯದೊಂದು ಕೆಲಸ ಇರ್ಸೋದು, ಅದು ಚಾಲೆಂಜ್ ಮಾಡಿದ್ದೀನಿ. 30,000 ರೂಪಾಯಿ ಮೇಲೆ ಸಂಬಳ ಸಿಕ್ಕಿದ್ರೆ ಮಾತ್ರ ನೀವು 10% ಕಟ್ಟಿ, 30,000 ಕೆಳಗಡೆ ಬೈ ಚಾನ್ಸ್ ಯಾರಿಗಾರು ಸಿಗೋದ್ರೆ ನೀವು ಕಟ್ಟಲೇಬೇಡಿ, ಇದು ನನ್ನ ಚಾಲೆಂಜು. ಅದ್ರ ಮೇಲೆ 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 1,00,000 ಹೋದರೆ ನೀವು 10,000 ಕಟ್ಟಿ, 30,000 ಹೋದರೆ 3,000, 10% ನಿಮ್ಮ ಸ್ಯಾಲ್ರಿ ಒಳಗೆ ಅಥವಾ ನಿಮ್ಮ ಇನ್ಕಮ್ ಒಳಗೆ ನೀವು ಕಟ್ಟಿ, ಫ್ರೀಯಾಗಿ ಹೋದ್ರಿ, ಇನ್ಕ್ಲೂಡಿಂಗ್ ಬೋರ್ಡಿಂಗ್ ಆ್ಯಂಡ್ ಲಾಡ್ಜಿಂಗ್, ಅದು ಕೂಡ ಮಾಡಿ. ಆದರೆ ಕಂಡೀಷನ್ ಇಷ್ಟೇ, ಅವನಿಗೆ ನಿಜವಾಗಲೂ ಓದುವ ಇಚ್ಛೆ ಇರಬೇಕು, ಅವರು ಅದೇ ಯಾವುದೇ ಫೋರ್ಸಿಂದ ಬಂದು ಸೇರಿರಬಾರ್ದು. ಆಮೇಲೆ ಅವನು ಯಾವುದಾರೋ ಸಮಾಜದಲ್ಲಿ ಯಾವುದಾರೋ ಅವನಲ್ಲಿ ಒಳ್ಳೆ ಒಂದು ಕಲೆ ಇರಬೇಕು, ಎಜುಕೇಷನ್ ಬಿಟ್ಬಿಡಿ, ಕಲೆ ಇರಬೇಕು, ಇಲ್ಲ ಅವನಿಗೆ ಒಳ್ಳೆ ಮಾರ್ಕ್ಸ್ ಇರಬೇಕು. 3 ಕ್ಯಾಟಗರಿ ಇದೆ. 1, ಅವನಿಗೆ ಒಳ್ಳೆ ಕಲೆ ಏನಾದರೂ ಇರಬೇಕು, ಅಥವಾ ಅವನಿಗೆ ನಿಜವಾದ ಆಸೆ ಇರಬೇಕು ಓದಬೇಕು ಅಂತ. ಅವ್ನು ನೋಡಿದ ತಕ್ಷಣವೇ ಇವನಲ್ಲಿ ಏನೋ ಒಂದು ಓದಲಿಕ್ಕೆ ಇಷ್ಟ ಆಸೆ ಇದೆ ಅವನಿಗೆ, ಕಾರಣ ಅಂತರಿಂದ ಮಾರ್ಕ್ಸ್ ಕಡಿಮೆ ಇರ್ಬೋದು. ಅಥವಾ 3, ಒಳ್ಳೆ ಮಾರ್ಕ್ಸ್ ಇರಬೇಕು, ಟಾಪ್ ಇರಬೇಕು. ಈ 3 ಇಲ್ಲಿ ಅವಕಾಶ ಇದೆ. ಅವನ ಹತ್ರ ದುಡ್ಡು ಇಲ್ಲದಿದ್ದರೂ ನಾವು 1 ಪೈಸ ಇಲ್ಲದಿದ್ದರೂ ಕೂಡ ನಾವು ಅವನಿಗೆ ಎಜುಕೇಷನ್ ಕೊಡ್ತೀವಿ. ಆಮೇಲೆ ಅವನು ಸಮಾಜದಲ್ಲಿ ಏನಾರು ಆದಾಗ ಆಮೇಲೆ ವಾಪಸ್ ಕೊಡಲಿ ಅವನು. ಈ ರೀತಿ ಮಾಡಿದ್ವಿ ಸರ್. ಇದಕ್ಕಿಂತ ಮೇಲೆ ಯಾವ ಇನ್ಸ್ಟಿಟ್ಯೂಷನ್ ಮಾಡಲಿಕ್ಕಾಗಲ್ಲ. ಇದು ಇಟ್ಸ್ ಎ ಹ್ಯೂಮನ್ಲಿ ಇಂಪಾಸಿಬಲ್ ಮೋರ್ ದನ್ ದಟ್. ವೀಕ್ಷಕರೇ, ನಾನು ಭಾಳಷ್ಟು ಬಾರಿ ಹೇಳ್ತಿರ್ತದೆ, ಮೊದಲು ಈ ಹಿಂದೆ 20 ವರ್ಷದಿಂದ ಒಂದು ಗಾದೆ ಮಾತು, ಮನೆ ಕಟ್ಟೋದು ಮದುವೆ ಮಾಡೋದು ಕಷ್ಟ ಇತ್ತು, ಹಣ ಇರಲಿಲ್ಲ. ಪ್ರಸ್ತುತ ಗಾದೆ ಮಾತು, ಖಾಸಗಿ ಶಾಲೆಗಳು ಖಾಸಗಿ ಆಸ್ಪತ್ರೆ, ಓದೋದು ಭಾಳ ಕಷ್ಟ ಅನ್ನೋದು ಸಹಜವಾದಂಥ ಚಾಲ್ತಿ ಹೊಸ ಗಾದೆ. ಅರೆ, ಫಾರ್ ದ ಫಸ್ಟ್ ಟೈಮ್ ಅನ್ನೋಕ್ಕಿಂತ ಕರ್ನಾಟಕದಲ್ಲಿ ಕೆಲವೇ ಕೆಲವು 1, 2, 3, 4 ಅಂತ ಬೆರಳೆಣಿಕೆಯಷ್ಟು ವ್ಯಕ್ತಿಗಳನ್ನ ಎಜುಕೇಷನ್ ಇನ್ಸ್ಟಿಟ್ಯೂಟ್ ವಿಚಾರಕ್ಕೆ ಬರೋದೇ ಆದರೆ, ಅಂದರೆ ಕರ್ನಾಟಕದ ಏಕೈಕ ಯೂನಿವರ್ಸಿಟಿ ಅಂತ ಹೇಳಿದ್ರೆ ತಪ್ಪಾಗೋದು. ಲೈಕ್ ನೀವೊಂದು ಮಾತು ಹೇಳ್ತಿದ್ರಿ, ಆಸಕ್ತಿ ಇರಬೇಕು, ಕಲೆ ಟ್ಯಾಲೆಂಟ್ ಇರಬೇಕು, ಒಳ್ಳೆ ಮಾರ್ಕ್ಸ್ ಇರಬೇಕು. ಇವ್ರು ಬಂದು ನನಗೆ ಓದ್ತೀನಿ ಅಂತಂದರೆ ಫಸ್ಟ್ ಓದಿ ನಂತರ ಕಟ್ಟಿ ಅನ್ನೋ ಒಂದು ಆಪ್ಷನ್. ಅದು ರೇ ಕಡೆಯದಾಗಿ ಶಿಕ್ಷಣ ವಂಚಿತ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಆ ವ್ಯವಸ್ಥೆ ನಿಮ್ಮಲ್ಲಿರ್ತಕ್ಕಂಥದ್ದು. ಒಂದು ಭಾಳ ಖುಷಿ ಆಯಿತು ಸರ್. ಯಾಕೆಂದರೆ ಶಿಕ್ಷಣ ಅಂದಾಗ ವ್ಯಾಖ್ಯಾನ ಬದಲಾಗಿದೆ ಇವತ್ತು, ಬಟ್ ನಿಮ್ಮಲ್ಲಿ ಶಿಕ್ಷಣ ಅಂತಂದರೆ ವ್ಯಾಖ್ಯಾನ ಬದಲಿ ಬೇರೆ ಥರನೇ ಇದೆ. ಯಾಕಂದರೆ ಗಾರ್ಡನ್ ಸಿಟಿ ಯೂನಿವರ್ಸಿಟಿಯಲ್ಲಿ ಶಿಕ್ಷಣದ ಜೊತೆಗೆ ಶಕ್ತಿ, ಆತನಿಗೆ ಉದ್ಯೋಗ ಆಗ್ಬೋದು, ಉದ್ಯಮಿ ಆಗ್ಬೋದು, ಏನು ಬೇಕಾದ್ರೂ ಆಗಲಿಕ್ಕೆ ಅವಕಾಶಗಳಿರ್ತಕ್ಕಂಥದ್ದು. ಬಟ್ ಒಂದು ಚಾಲೆಂಜ್ ಮಾಡಿದ್ರಿ, ನಮ್ಮ ಯೂನಿವರ್ಸಿಟಿಯಲ್ಲಿ ಓದ್ದಂಥವರು ಓದು ಮುಗಿದ ಮೇಲೆ ಎಲ್ಲಿ ಬೇಕಾದ್ರೂ ಬದುಕುವಂಥ ಒಂದು ಶಕ್ತಿ ಅವ್ರಿಗಿರುತ್ತೆ, ಇಲ್ಲಿ ನಂತರ ಬದುಕಕ್ಕಾಗಿಲ್ಲ ಅಂದ್ರೆ ಅವನ್ನೆಲ್ಲೂ ಬದುಕಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಮಾತನ್ನು ಹೇಳಿದ್ವಿ. ಆ ಮಟ್ಟಿಗಿನ ಕಾನ್ಫಿಡೆನ್ಸ್ ನಿಮಗಿದೆ, ಭಾಳ ಖುಷಿ ವಿಚಾರ. ಪ್ರಸ್ತುತ ಶಿಕ್ಷಣ ವ್ಯವಸ್ಥೆ ಅನ್ನೋದು ಆಚೆ ಈಚೆ ಅಂತ ಯೋಚನೆ ಮಾಡೋ ಟೈಮಲ್ಲಿ ಅದು ಹಂಗಲ್ಲ ಹೀಗೆ ಅಂತ ಒಂದು ಹೊಸದಾದಂಥ ವಿಷಯವನ್ನು ಮಣ್ಣೆ ಮಾಡಿದ್ರಿ, ಅದೇ ನಡೀತಾ ಇದ್ದೀರಿ. ಆ್ಯಂಡ್ ಜೋಸೆಫ್ ಸರ್, ವೀಕ್ಷಕರೇ, ಭಾಳ ಖುಷಿಯಾಗುವಂಥ ವಿಚಾರ, ನಾನಾಗಲೇ ಹೇಳಿದೆ, ಶಿಕ್ಷಣ ಅಂದರೆ ಕೇವಲ ಥಿಯರಿ ಅಲ್ಲ, ಪ್ರಾಕ್ಟಿಕಲ್ ಮತ್ತು ಥಿಯರಿ ಎರಡೂ ಸೇರಿದಾಗ ಅದಕ್ಕೊಂದು ವಿದ್ಯಾರ್ಥಿಗೆ ಶಕ್ತಿ ಅನ್ನೋದನ್ನ ಪ್ರೂವ್ ಮಾಡ್ತಿದ್ದೀರಿ. ಆ್ಯಂಡ್ ಅಂತಿಮವಾಗಿ ನಮ್ಮ ಆಡಿಯನ್ಸ್ಗೆ ಏನು ಹೇಳ್ತೀರಿ? ಫೈನಲಿ ನೋಡಿ, ಇನ್ಸ್ಟಿಟ್ಯೂಷನ್ ಅಂತೇಳಿದ್ರೆ ಒಂದು ಮಗುವಿನ 40 ವರ್ಷ ಮಿನಿಮಮ್, ಈಗ ಒಂದು 21 ವಯಸ್ಸು ಹುಡುಗ ಕಂಪ್ಲೀಟ್ ಮಾಡ್ತಾನೆ ಕೋರ್ಸು, ಮತ್ತು ಅವನಿಗೆ 40 ವರ್ಷ ಅಂದರೆ 61 ವಯಸ್ಸು ತನಕ ಅವನು ಕರೆಕ್ಟಾಗಿ ಬದುಕಬೇಕಾದ್ರೆ ನಿಮ್ಮ ಎಜುಕೇಷನ್ ಬೇಸಿಕ್ಕಾಗಿ ನಿಮ್ಮೊಂದು ಟೂಲ್ ಆಗಿರಬೇಕು. ಆ ಟೂಲ್ ಅದೊಂದು ಆಯುಧ, ಅದು ಇದ್ದಂಗೆ ಆ ಆಯುಧ ಏನು ಮಾಡುತ್ತೆ, ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ, ಆಮೇಲೆ ಅದು ನಮ್ಮ ಬದುಕಲಿಕ್ಕೆ ದಾರಿ ಕೊಡಬೇಕು. ಇಂಥ ಇನ್ಸ್ಟಿಟ್ಯೂಷನು ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಆಗ ಏನಾಗುತ್ತೆ, ಕೆಲವು ಕಾಂಪ್ರಮೈಸ್ ಮಾಡ್ಕೋ, ಒಂದೇ ದೂರ ಇರ್ಬೋದು. ಉದಾಹರಣೆಗೆ ಗುಲ್ಬರ್ಗದಲ್ಲಿರೋರು ಬೆಂಗಳೂರು ಅಂತ, ಯಾಕಂದರೆ ಅಲ್ಲಿ ಪಕ್ಕದಲ್ಲೇ ಇರ್ತದೆ, ಯಾಕೆ ಬರಬೇಕು ಅಲ್ಲಿ, ಅಥವಾ ಇನ್ನೊಂದು ದೂರ. ಇದನ್ನೆಲ್ಲ ಆಚೆಗೆ ತಳ್ಳಿ, ನೀವು ಅದಕ್ಕೆ ಪ್ರಿಫರೆನ್ಸ್ ಕೊಡಬೇಕು. ಇದು ಒಂದು ನಿಮ್ಮ ಜೀವನಕ್ಕೆ ಏನಾದರೂ ಒಂದು ದಾರಿ ಬರಬೇಕು ಅಂಥ ಎಜುಕೇಷನ್ನ, ಅಂಥ ಇನ್ಸ್ಟಿಟ್ಯೂಷನಲ್ಲಿ ಮಗುವನ್ನ ಸೇರಿಸಬೇಕು. 1. ಪಾಯಿಂಟ್ ನಂಬರ್ 2, ಸಾಧ್ಯವಾದಷ್ಟು ಮಗುವನ್ನ ಹಾಸ್ಟೆಲಲ್ಲಿ ಇರಿಸ್ಬೇಕು. ನೀವು ಮನೇಲಿ ಇದ್ಕೊಂಡು ಅಥವಾ ನೆಂಟರ ಮನೆ ಪೇಯಿಂಗ್ ಎಷ್ಟು ಹೀಗೆ ಹಾಗೆ ಹೀಗೆ ಅಂತೇಳಿ, ಹಾಸ್ಟೆಲ್ ಅಂತೇಳಿದ್ರೆ ಇವತ್ತು ನೋಡಿ ಸರ್, ನಮ್ಮ ಹಾಸ್ಟೆಲು ಹೋಟೆಲ್ ಇದ್ದಂಗೆ. ನೀವು ಯಾವ ಹೋಟೆಲಲ್ಲಿ ಹೋದ್ರೆ ನಿಮಗೆ ಏನಾಗುತ್ತೆ, ಅವರು ವೆಲ್ಕಮ್ ಮಾಡೋದು ಹೆಂಗೆ ಹೋಟೆಲ್ ಥರ. ನಮ್ಮದು ನೋಡಿ, ನಾವು ವಾರ್ಡನ್ ಅಂತ ನಾವು ಕರೆಯಲ್ಲ ಯಾರಿಗೂ, ಅಕಮಂಡೇಷನ್ ಆಫೀಸರ್ ಅಂತ ನಾವು ಕರೆಯೋದು. ನಾವು ವಾರ್ಡನ್ ಅನ್ನೋ ಪದನೇ ತೆಗೆದಾಕ್ತೀವಿ. ನೀವು ಯಾವ ಹಾಸ್ಟೆಲ್ಗೆ ಹೋಗಿ, ಕರ್ನಾಟಕದ ಎಲ್ಲೆಲ್ಲ ಹೋಗಿ ವಾರ್ಡನ್ ವಾರ್ಡನ್ ನಾವು ವಾರ್ಡನ್ ಅನ್ನೋ ಪದ ಯೂಸ್ ಮಾಡಲ್ಲ. ವಾರ್ಡನ್ ಇರೋದು ಜೈಲಲ್ಲಿಗೆ, ಆ ಜೈಲಲ್ಲಿ ಇರ್ತಾರೆ ಅವರು, ಇಲ್ಲಿ ಬಂದು ಅಕಮಂಡೇಷನ್ ಆಫೀಸರು. ನೀ ಅಕಮಂಡೇಷನ್ ಆಫೀಸರಿಗೆ ನಾವು ಅಲ್ಲಿ ಕೊಡಬೇಕಾದ್ರೆ ಸಾಕಷ್ಟು ದಿನ ಟ್ರೈನಿಂಗ್ ಕೊಡ್ತೀವಿ ನಾವು. ಮಕ್ಕಳನ್ನು ಯಾವ ರೀತಿ ನೋಡ್ಕೋಬೇಕು, ನಿಮ್ಮ ಸ್ವಂತ ಮಗುನ ನೀವು ಹೇಗೆ ನೋಡ್ಕೊಳ್ತೀರಿ ಅಂತೇಳಿ ಆ ಮಕ್ಕಳನ್ನು ಹಾಸ್ಟೆಲೊಳಗೆ ಬಿಡಿ. ಆಗ ಏನಾಗುತ್ತೆ, ಬೇರೆ ಮಕ್ಕಳ ಜೊತೆಗೆ ಬದುಕೋದವ್ರು ಕಲ್ತ್ಕೊಳ್ತಾರೆ, ಸೊಸೈಟಿನಲ್ಲಿ ಹೇಗಿರಬೇಕು ಅನ್ನೋದು ಕಲ್ತ್ಕೊಳ್ತಾರೆ, ಅವನ ಸ್ವಂತ ಕಾಲಿನಲ್ಲಿ ಅವನು ಹೆಂಗೆ ನಿಂತ್ಕೊಳ್ಬೇಕು ಅನ್ನೋದು ಕಲ್ತ್ಕೊಳ್ತಾನೆ. ಇದಕ್ಕೋಸ್ಕರ 2, ಹಾಸ್ಟೆಲಲ್ಲಿ ಬಿಡಿ. 3,
ಪದೇ 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 ಅವನಿಗೆ ಬಂದು ಅವನಿಗೆ ಏನು ಮಾಡ್ತಾ ಇದೆಯಾ, ಏನು ಮಾಡ್ತಾ ಇದೆಯಾ, ಇದು ಹಾಗೆ ಮಾಡಬಾರ್ದು. ದಿನಕ್ಕೆ ಒಂದು ಸರಿ ಮಾಡಿ ಫಸ್ಟ್, ಆಮೇಲೆ ವಾರಕ್ಕೆ ಒಂದು ಸರಿ ಫೋನ್ ಮಾಡಿ ಸಾಕು. ದಿನ ದಿನ ಬೆಳಿಗ್ಗೆ ಸಂಜೆ ನಾನು ನೋಡಿದ್ದೀನಿ, ಮೊನ್ನೆ ಯಾವುದೋ ಒಂದು ಸ್ಟೂಡೆಂಟ್ ಒಂದು ದಿನ 10 ಸರಿ ಅಮ್ಮನ ಜೊತೆ ಮಾತಾಡ್ತಾ ಇರ್ತಾರೆ, 10 ಸರಿ ಮಾತಾಡ್ತಾರೆ. ನಾನು ಹೇಳಿದೆ, ನೀನು ಯಾಕಮ್ಮ ಇಲ್ಲಿ ಬಂದಿದ್ದೀಯ, ಅವು ಮನೇಲೆ ಕೂತ್ಕೋಬೋತಾ ಇತ್ತಲ್ಲ, ಯಾಕೆ ಬಂದಿದ್ದೆ ಇಲ್ಲಿ? ಇಲ್ಲ, ನಮ್ಮ ಮಮ್ಮಿ ನಾನು ಕೇಳ್ತಾ ಇರ್ತಾರೆ ಅಪ್ಡೇಟ್ ಕೊಡಬೇಕು ಅಂತ. ನೀನು ಅಪ್ಡೇಟ್ ಕೊಡೋಕ್ಕೆ ಏನಾದ್ರು ಏನು ಕ್ಲಾಸ್ ಮಾನಿಟ್ರ ನಿಂದು ಅಂತ ಕೇಳಿದೆ. ನೀ ಏನು ಕಲೀಲಿಕ್ಕೆ ಸಾಧ್ಯ ಅವರು? ಹಾಗೆ ತಂದೆ ತಾಯಿಗಳು ಕೂಡ ಮಕ್ಕಳನ್ನು ಬದುಕು ಬಿಡಬೇಕಾದ್ರೆ ಅವ್ರು ದಾರಿ ಬಿಡಬೇಕು. ಈಗ ನೋಡಿ ಶಿವಕುಮಾರ್, ನಾವು ನೀವು ಕೂತ್ಕೊಂಡಿದ್ದೀವಿ, ನಾವು ನಮ್ಮ ತಾಯಿ ಮಡಿಲಲ್ಲಿದ್ದವ್ರು, ನಾವು ನಮ್ಮ ತಾಯಿ ಮಡಿಲಲ್ಲಿ ಕೂತ್ಕೊಂಡು ಇನ್ನೂ ತಾಯಿ ನನ್ನನ್ನು ಕೆಳಗೆ ಬಿಡದಿದ್ದರೆ ನಾನು ಇನ್ನೂ ಅಲ್ಲೇ ಇರ್ತಾ ಇದ್ದೆ. ನಾನು ನನ್ನ ತಾಯಿ ಕೆಳಗ್ಬಿಟ್ರು, ನಾನು ಹೋದೆ, ನಾನು ಬಿದ್ದೆ, ನನ್ನ ತಾಯಿ ಬಂದು ಎತ್ಕೊಂಡ್ರು, ಮತ್ತೆ ಬಂದೆ, ಮತ್ತೆ ಎದ್ದೆ, ಮತ್ತೆ ಬಿದ್ದೆ. ನಾನು ಎದ್ದು ಬಿದ್ದೆ ನಾನು ಇವತ್ತು ಇಲ್ಲಿ ಕೂತ್ಕೊಂಡಿದ್ದೀನಿ ಅಥವಾ ನಿಂತ್ಕೊಂಡಿದ್ದೀನಿ ನಾನು, ಇಲ್ಲಾದ್ರೆ ನಾನು ನಿಂತ್ಕೊಳ್ತಾ ಇರಲಿಲ್ಲ. ಈ ಮಕ್ಕಳಿಗೆ ಎದ್ದು ಬೀಳುವ ಅವಕಾಶ ನೀವು ಕೊಡಿ. ಬಿದ್ದ ತಕ್ಷಣ ಪ್ರಪಂಚ ಮುಗಿದೋಗಿಲ್ಲ, ಕೈಕಾಲು ಮುರ್ಕೊಂಡವರೆಲ್ಲ ಸತ್ತೋಗಿಲ್ಲ. ಸೊ ಅವ್ರನ್ನ ಬದುಕಲಿಕ್ಕೆ ನಾವು ಫಸ್ಟ್ ಅವಕಾಶ ಕೊಡಿ. ಈ ಮೂರು ವಿಷಯ ನಾನು ಫಸ್ಟ್ ಹೇಳ್ತೀನಿ. ಒಂದು, ನೀವು ಅವ್ರ ಬದುಕು ಆಗಬೇಕಾದ್ರೆ ಒಳ್ಳೆ ಇನ್ಸ್ಟಿಟ್ಯೂಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಎರಡನೇ ವಿಷಯ, ಅವ್ರಿಗೆ ಹಾಸ್ಟೆಲಲ್ಲಿ ಇರಬಿಡಿ. ಮೂರನೇದು, ಪದೇ ಪದೇ ಅವ್ರ ವಿಷಯದಲ್ಲಿ ತಲೆ ಹಾಕಿಕೋಬೇಡಿ. ಅವ್ರನ್ನ ಪಾಲನೆ ಮಾಡಿ, ಸ್ವಾತಂತ್ರ್ಯವನ್ನು ಕೂಡ ಸಾಧನೆ ಮಾಡೋಕ್ಕೆ ಅವಕಾಶ ಆಗುತ್ತೆ, ಸ್ವಾತಂತ್ರ್ಯ ಕೊಡಿ. ಹೌದು, ಸ್ವಲ್ಪ ದೂರದಿಂದ ಅಬ್ಸರ್ವ್ ಮಾಡಿ, ಸ್ವಲ್ಪ ನೋಡಿ, ಏನಾರು ತಪ್ಪು ದಾರಿಗೆ ಏನಾರು ಹೋದರೆ ಸ್ವಲ್ಪ ತಿದ್ದಿ. ಆಮೇಲೆ ಒಂದು ಹೇಳ್ತೀನಿ ನಾನು, ಈ ಪ್ರಪಂಚದಲ್ಲಿ ಯಾವ ಮಗು ಕೂಡ ತಪ್ಪು ದಾರಿ ಹಿಡಿಬೇಕು ಅಂತ ಅವ್ನು ಮೆಂಟಲಿ ಡಿಸೈಡ್ ಮಾಡ್ದೋ ನಾನು ಒಳ್ಳೇದು ಮಾಡಲಿಕ್ಕೆ ಆಗಲಿಲ್ಲ, ಒಳ್ಳೇದು ಮಾಡಲಿಕ್ಕೆ ಆಗೋದಿಲ್ಲ, ಆಗೋದು ಇಲ್ಲ. ಅದು ಅವ್ನು ತಪ್ಪು ದಾರಿ ಅವ್ನು ಹಿಡಿದು ಹಿಡಿಬೇಕು ಅಂತ ಮನಸ್ಸೊಳಗೆ ಡಿಸೈಡ್ ಮಾಡಿದ್ರೆ ಆ ದಾರಿನೇ ಹಿಡಿತಾನೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ಸಾಧ್ಯವಾದಷ್ಟು ಅವಕಾಶ ಮಾಡಿಕೊಡ್ಬೇಡಿ. ನಿಮ್ಮ ಪ್ರೀತಿ ಇರಲಿ. ಒಂದು ಅವನು ಸುಳ್ಳು ಹೇಳ್ದು ಅಂತ ಇಟ್ಕೊಳ್ಳಿ, ದಯವಿಟ್ಟು ಇದು ಹೇಳಬೇಡಪ್ಪ ಅಂತೇಳಿ ನೀವು ಅವ್ನ ಪ್ರೀತಿಯನ್ನು ಅವನಿಗೆ ಹೇಳಿ, ಆವಾಗ ಅವನಿಗೆ ಅರಿವಾಗುತ್ತೆ ಈ ಹೇಳಬಾರ್ದು ಅಂತೇಳಿ. ಈಗ ಸುಳ್ಳು ನಿಜ ಬಂದಾಗ ದೊಡ್ಡ ಪ್ರಶ್ನೆ ಅದು, ಆಮೇಲೆ ಬರ್ತದೆ ಅದು. ನಾವು ಯಾವುದೋ ಸಮಯ ಸಿಗ್ದಾಗ ಮಾತಾಡೋಣ, ಸುಳ್ಳು ಯಾವುದು, ನಿಜ ಯಾವುದು, ಸತ್ಯ ಯಾವುದು, ಇದನ್ನೆಲ್ಲ ನಾವು, ಇದು ಭಾಳ ದೊಡ್ಡ ಸಬ್ಜೆಕ್ಟ್ ಇದು, ನೀವು ಮಾತಾಡಬೇಕು. ಇಷ್ಟೇ ಹೇಳೋದು, ಸಾಧ್ಯವಾದಷ್ಟು ಆ ಪೇರೆಂಟ್ ಪೇರೆಂಟ್ ಆಗಿರಿ. ಪೇರೆಂಟ್ ಜಾಸ್ತಿ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ನೀವು ಅದೊಂದು ಜೀವಿ, ಅದು ನೀವು ಒಂದು ಜೀವಿ, ಆ ಜೀವಿಗೆ ಬದುಕಲಿಕ್ಕೆ ಬಿಡಿ, ಸ್ವಾತಂತ್ರ್ಯ ಕೊಡಿ. ದಿಸ್ ಇಸ್ ವಾಟ್ ಐ ವಾಂಟ್ ಟು ಸೇ ಸರ್. ಎಸ್ ವೀಕ್ಷಕರೇ, ನಿಮಗೆ ದೀರ್ಘಕಾಲದ ಈ ಒಂದು ಸಂದರ್ಶನ ನಿಮ್ಗೆ ಅರ್ಥ ಆಗಿರುತ್ತೆ. ಬಹುತೇಕ ಏನು ಇನ್ಸ್ಟಿಟ್ಯೂಟ್ಗಳಾಗಲಿ, ಕಾಲೇಜಸ್ ಆಗಲಿ, ಯೂನಿವರ್ಸಿಟಿ ಆಗಲಿ ಬಂದಾಗ, ಎಸ್ ನಮ್ಮಲ್ಲಿ ಈ ಕೋರ್ಸ್, ನಮ್ಮಲ್ಲಿ ಈ ಕೋರ್ಸ್, ಈ ಕೋರ್ಸ್, ಈ ಕೋರ್ಸ್ ಇದನ್ನು ಸೇರಿಸಿ ಅಂತ ಹೇಳ್ತಾರೆ. ಬಟ್ ಜೋಸೆಫ್ ಸರ್ ಅದು ಹೇಳಲಿಲ್ಲ. ಒಬ್ಬ ವಿದ್ಯಾರ್ಥಿ ಸಕ್ಸಸ್ ಆಗೋದು ಹೇಗೆ, ಒಬ್ಬ ವ್ಯಕ್ತಿ ಸಕ್ಸಸ್ ಆಗೋದು ಹೇಗೆ, ಒಬ್ಬ ವ್ಯಕ್ತಿ ಸಾಧಕ ಆಗೋದು ಹೇಗೆ, ಯಾವ ಅವಕಾಶ ಕೊಟ್ಟು ಹೇಗಾಗುತ್ತೆ, ಹಾಗೆ ಗಾರ್ಡನ್ ಸಿಟಿ ಯೂನಿವರ್ಸಿಟಿಯಲ್ಲಿ ವಿದ್ಯಾರ್ಥಿಗಳು ಯಾಕೆ ಸಕ್ಸಸ್ ಆಗ್ತಿದ್ದಾರೆ, ಯಾವ ಕಾರಣಕ್ಕೆ ಸಾಧನೆ ಮಾಡ್ತಿದ್ದಾರೆ, ಯಾವ ಕಾರಣಕ್ಕೆ ತುಂಬ ಚೆನ್ನಾಗಿ ಓದ್ತಿದ್ದಾರೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ರು. ಈ ಕಾರಣಕ್ಕೋಸ್ಕರನೇ ಇವತ್ತಿನ ನಮ್ಮ ದಾರಿದೀಪ ಎಪಿಸೋಡ್ನಲ್ಲಿ ಗಾರ್ಡನ್ ಸಿಟಿ ಯೂನಿವರ್ಸಿಟಿಯ ಡಾಕ್ಟರ್ ಜೋಸೆಫ್ ಸರ್ ಅವ್ರನ್ನ ಸಂದರ್ಶನ ಮಾಡಿದ್ರು. ಸ್ಪಷ್ಟವಾಗಿ ಹೇಳಿದ್ರು, ಶಿಕ್ಷಣ ಅನ್ನೋದು ಇವತ್ತು ಬೇರೆ ಬೇರೆ ವ್ಯಾಖ್ಯಾನ ಇರುವಂಥ ಸಂದರ್ಭದಲ್ಲಿ ಶಿಕ್ಷಣ ಅನ್ನೋದು ಶಕ್ತಿ, ಶಿಕ್ಷಣ ಹೇಗಿರಬೇಕು ಅನ್ನೋದನ್ನ ಇಲ್ಲೇ ಸುತ್ತಿ ಅಲ್ಲ, ಇಡೀ ಪ್ರಪಂಚವನ್ನು ಸುತ್ತಿ ಒಳ್ಳೆಯ ಅಂಶಗಳನ್ನ ತಂದು ಈ ಗಾರ್ಡನ್ ಸಿಟಿ ಯೂನಿವರ್ಸಿಟಿಯನ್ನು ಕಟ್ಟಿದ್ದೀರಿ, ಕಟ್ತಾ ಇದ್ದೀರಿ, ಬೆಳೆಸ್ತಾ ಇದ್ದೀರಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಮ್ಮ ಭಾರತದ ವಿದ್ಯಾರ್ಥಿಗಳ ಭವಿಷ್ಯ ಹೇಗಿರಬೇಕು, ಆ ವಿದ್ಯಾರ್ಥಿ ಭವಿಷ್ಯದ ಶಕ್ತಿ ಹೇಗಾಗಬೇಕು ಅಂತ ಸ್ಪಷ್ಟವಾಗಿ ಹೇಳಿದ್ರಿ. ವೀಕ್ಷಕರೇ, ಒಂದು ರೀತಿ ಲೈಕ್ ವಿಕಿಪೀಡಿಯಾ ಸರ್, ಎಲ್ಲ ವಿಷಯಗಳನ್ನು ಸ್ಪಷ್ಟವಾಗಿ ನೇರವಾಗಿ ಅರ್ಥ ಆಗೋ ರೀತಿಯಲ್ಲಿ ಮಾತನಾಡ್ತಾರೆ. ನನಗೆ ಯಾಕೋ ಈ ಸಂದರ್ಶನ ಇಲ್ಲಿಗೆ ಮುಗಿಸಲೇಬೇಕು, ಸಮಯದ ಅಭಾವ. ಆದರೆ ಮತ್ತೆ ಆಗಿಂದಾಗೆ ಸರ್ನ ಭೇಟಿ ಮಾಡಿ ನಿಮ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಆ್ಯಂಡ್ ಧನ್ಯವಾದ ಸರ್, ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟಿರಿ ನಮ್ಮ ವೀಕ್ಷಕರಿಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ವೀಕ್ಷಕರೇ, ಇದಾಗಿತ್ತು ಈ ವಾರದ ದಾರಿದೀಪ ಕಾರ್ಯಕ್ರಮ. ಮುಂದಿನ ದಾರಿದೀಪ ಎಪಿಸೋಡ್ನಲ್ಲಿ ಮತ್ತೊಬ್ಬ ವ್ಯಕ್ತಿಯನ್ನು ಸಂದರ್ಶನ ಮಾಡ್ತೀನಿ. ಯಾಕಂತಂದರೆ ತಾನು ಬೆಳೆಯೋದ್ರ ಜೊತೆಗೆ ಬೇರೆಯವ್ರನ್ನೂ ಬೆಳೆಸೋದು, ಮತ್ತು ತನಗಿಂತ ಎತ್ತರಕ್ಕೆ ಬೆಳೆಸೋದಿದೆಯಲ್ಲ ಅದು ಕೆಲವೇ ಮಂದಿ. ಆ ಕೆಲವೇ ಮಂದಿಯಲ್ಲಿ ಈ ದಾರಿದೀಪ ಕಾರ್ಯಕ್ರಮದ ವ್ಯಕ್ತಿಗಳು ಅಂತ ಹೇಳ್ಬೋದು. ಯಾಕಂದರೆ ನನಗೆ ಭಾಳ ಖುಷಿ ಕೊಟ್ಟಂಥ ಎಪಿಸೋಡ್ ಡಾಕ್ಟರ್ ಜೋಸೆಫ್ ಸರ್ ಸ್ಪಷ್ಟವಾಗಿ ನಿರರ್ಗಳವಾಗಿ ಏನು ಬೇಕು, ಏನಾಗಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದರು. ಅವರಿಗೆ ಧನ್ಯವಾದ ಹೇಳ್ತಾ ನಾನು ಈ ಕಾರ್ಯಕ್ರಮ ಮುಗಿಸ್ತೇನೆ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.